to the point. ನಮಸ್ಕಾರ, ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಟು ದ ಪಾಯಿಂಟಿನ ಇವತ್ತಿನ ಚರ್ಚೆ ವಿಷಯದ ಬಗ್ಗೆ ಮಾತನಾಡೋದಕ್ಕೂ ಮುಂಚೆ, ಆ ಚರ್ಚೆ ಶುರು ಮಾಡೋದಕ್ಕೂ ಮುಂಚೆ, ಈ ಕ್ಷಣ ಬರ್ತಿರೋ ಅಂತ ಒಂದು ಬ್ರೇಕಿಂಗ್ ಸುದ್ದಿಯನ್ನ ನೋಡ್ಬಿಡೋಣ. ಪಂಚಮಸಾಲಿಗಳಿಗೆ ಸಿಕ್ಕಿದೆ ಅವರ ಪರಿಶ್ರಮದ ಫಲ. ಸರ್ಕಾರ ಹಿಂದಿನ ವಾರ ಎಕ್ಸಾಕ್ಟ್ಲಿ ಒಂದು ವಾರದ ಹಿಂದೆ ಸಭೆ ನಡೆಸಿ 29ನೇ ತಾರೀಕು ಪಂಚಮಸಾಲಿಗಳ ಬೇಡಿಕೆಯನ್ನು ಹೇಗೆ ಪೂರೈಸೋದು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡ್ತೀವಿ ಅನ್ನೋ ಆಶ್ವಾಸನೆ ಮತ್ತು ಭರವಸೆಯನ್ನು ಕೊಟ್ಟಿತ್ತು. ಇವತ್ತು ಕೂಡ ಬಸವ ಜಯ ಮೃತ್ಯುಂಜಯ ಸ್ವಾಮಿ ಶ್ರೀಗಳ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಸಂಘರ್ಷ ಏನಿತ್ತು, ಪ್ರತಿಭಟನೆ, ಪಾದಯಾತ್ರೆ ಎಲ್ಲ ನಡೆದು ಹೋದವು. ಅದರ ಒಂದು ಫಲಕಾರಿ ಹಂತದ ಅನುಭವವನ್ನು ಪಡೆಯೋದಕ್ಕೆ ಪಂಚಮಸಾಲಿ ಸಮುದಾಯದ ಸದಸ್ಯರು ಸಿದ್ಧತೆಯನ್ನು ನಡೆಸ್ಕೊಳ್ಬೇಕಾಗಿದೆ. ಈಗಷ್ಟೇ ಘೋಷಣೆ ಆಗಿದೆ 2C ಅನ್ನು ಪ್ರತ್ಯೇಕವಾದ ಪ್ರವರ್ಗವನ್ನು ಸೃಷ್ಟಿಸಿ ಅದರ ಮೂಲಕ ಪಂಚಮಸಾಲಿಗಳಿಗೆ ವಿಶೇಷ ಮೀಸಲಾತಿ ಕೊಡುವಂಥ ಪ್ರಕ್ರಿಯೆಗೆ ಚಾಲ್ತಿ ಕೊಟ್ಟಿದೆ ಸರ್ಕಾರ. 2C ಅನ್ನೋ ಕ್ಯಾಟಗರಿಯಲ್ಲಿ ಪಂಚಮಸಾಲಿಗಳಿಗೆ ಮೀಸಲಾತಿ. ಕಾನೂನು ಸಚಿವರು, ಸಂಸದೀಯ ಚಟುವಟಿಕೆಗಳ ಸಚಿವರು ಆದ JC ಮಾಧುಸ್ವಾಮಿ ಅವರ ಮಾತು 2C ಕ್ಯಾಟಗರಿ ಬಗ್ಗೆ. ಇನ್ ಪ್ರಿನ್ಸಿಪಲಿ ಗವರ್ಮೆಂಟ್ ಹ್ಯಾಸ್ ಅಕ್ಸೆಪ್ಟೆಡ್ ದಿ ಇಂಟ್ರೀಮ್ ರಿಪೋರ್ಟ್ ಆಫ್ ಬ್ಯಾಕೋ ಕ್ಲಾಸಸ್ ಕಮಿಷನ್, ವೇರ್ 3A 3B ಅನ್ನು 2C 2D ಅಂತ ಮಾಡಿದ್ದಾರೆ. ಅದಕ್ಕೆ ಇನ್ ಪ್ರಿನ್ಸಿಪಲಿ ನಾವು ಒಪ್ಪಿದ್ದೀವಿ. ಇನ್ ಪ್ರಿನ್ಸಿಪಲಿ EWSಅಲ್ಲಿ ಉಳಿಬೋದಾದಂಥ ಶೇಷನ, ಅಂದರೆ ಉಳಿಕೆ ಆಗುವಂಥ ರಿಸರ್ವೇಷನ್ ಕೋಟನ 3C ಮತ್ತು 3D ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಪರ್ಪಸ್ಗೋಸ್ಕರ ಹಂಚೋಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಆ ಡಾಟಾ ಬಂದಮೇಲೆ ನಾವು ಅದನ್ನು ಫೈನಲ್ ಮಾಡ್ತೀವಿ. ಈಗ ನಾವು 2C 2D ಕ್ರಿಯೇಟ್ ಮಾಡಲಿಕ್ಕೆ ಒಪ್ಪಿದ್ದೀವಿ. ಕೋಟಾ ಎಷ್ಟು ಜಾಸ್ತಿ ಮಾಡ್ತೀವಂತ, ಓನ್ಲಿ ಪರ್ಸೆಂಟೇಜ್ ಅನ್ನ ಜಾಸ್ತಿ, ಕೋಟಾ ಜಾಸ್ತಿ ಮಾಡ್ಲಿಕ್ಕೆ ಮಾತ್ರ ಫೈನಲ್ ರಿಪೋರ್ಟ್. ಈಗ 2C 2D ತಂದ್ಬಿಡ್ತೀವಿ ಅವ್ರನ್ನ. ಅವರು 2A 2B ಯಾವುದು ಟಚ್ ಮಾಡಂಗಿಲ್ಲ, ಅವ್ರು ಹಾಗೆ ಇರ್ತಾರೆ ಸ್ಟೇಟಸ್. 3A 3B ಇದ್ದ ಸ್ಟೇಟಸ್ ಅಲ್ಲಿ ಇರ್ತಾರೆ. ಕೋಟಾ ಅವ್ರಿಗೆ ಬಂದ ತಕ್ಷಣ ಎಕನಾಮಿಕಲಿ ವೀಕರ್ ಸೆಕ್ಷನ್ ಡಿಸೈಡ್ ಆದ ತಕ್ಷಣ ಅಲ್ಲಿ ಉಳಿಕೆ ಆಗೋದನ್ನ ಇವ್ರಿಗೆ ಜಾಸ್ತಿ, ಎರಡು ಗ್ರೂಪ್ಗೆ ಜಾಸ್ತಿ ಮಾಡ್ತೀವಿ. ನಾವು 2D ಕೋಟಾ ಜಾಸ್ತಿ ಮಾಡ್ಕೊಡ್ತೀವಿ, 2C ಕೋಟಾ ಜಾಸ್ತಿ ಮಾಡ್ಕೊಡಕ್ಕೆ ಒಪ್ಪಿದ್ದೀವಿ. ಎಕ್ಸಿಸ್ಟಿಂಗ್ ಪರ್ಸೆಂಟೇಜ್ ಇನ್ಕ್ರೀಸ್ ಜಾಸ್ತಿ ಆಗುತ್ತೆ. ಕೋಟಾ 2C 2D ಬೋತ್ ಇರ್ತಾರೆ, ಅವ್ರ ಎರಡು ಕಡೆಗೂ ಜಾಸ್ತಿ ಮಾಡ್ಕೊಡ್ತೀವಿ. ಟೂ ಸಿ ಕೊಡ್ತಾ ಇದೀವಿ, 2A ನಾವು ಟಚ್ ಮಾಡ್ತಾ ಇಲ್ಲ. ವೇರಿಯನ್ಸಿಸ್ ಓನ್ಲಿ, ನೋ ಪೊಲಿಟಿಕಲ್ ಅನೌನ್ಸ್ಮೆಂಟ್ ಇನ್ ರಿಸರ್ವೇಷನ್. 2A ಟೂ ಎಗಿರುತ್ತೆ, 2B 2B ಇರುತ್ತೆ, 3A 2C 3D 3B 2D ಬರುತ್ತೆ. ಟೂ ಎ ಮೋಸ್ಟ್ ಬ್ಯಾಕ್ವರ್ಡ್ 2A ಇಸ್ ದಿ ಫಸ್ಟ್ ಕಮ್ಯುನಿಟಿ, ಫಸ್ಟ್ ಗ್ರೂಪ್ ಅಮಾಂಗ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್. ಇನ್ನೊಂದು ಮಿಕ್ಕಿದ್ದು ಮಾಡ್ರೇಟ್ ಬ್ಯಾಕ್ವರ್ಡು, ಇದು ಬ್ಯಾಕ್ವರ್ಡ್ ಅಂತ ಮಾಡಿ. 3A 3B ಜನರಲ್ ಇದ್ದವ್ರಿಗೆ ಸ್ಪೆಷಲ್ ಗ್ರೂಪ್ ಕ್ರಿಯೇಟ್ ಆಗಿರೋದು, ಇನ್ಕಮ್ ಬ್ಯಾಕ್ ಸರ್ಟಿಫಿಕೇಟ್ ಮೇಲೆ ಕೊಡ್ತಿರೋದು. 8.5 ಲ್ಯಾಕ್ಸ್ಗಿಂತ ಕಡಿಮೆ ಇರೋರಿಗೆ ಮಾತ್ರ 3A 3B ಇವು ರಿಸರ್ವೇಷನ್ ಇರೋದು. ನಾಟ್ ಟು ಆಲ್, 3A ಒಕ್ಕಲಿಗರು, ಅದು ರೂರಲ್ ಒಕ್ಕಲಿಗಾಸ್ ಕ್ಯಾನ್ ಅವೈಲ್ ಅಂಡ್ ಅದರ್ ಪಾರ್ಟಿ ಕಮ್ಯುನಿಟೀಸ್ ಬೆನಿಫಿಟ್ ಟೆಂಡರ್ 3A. ಯಾವಾಗ ಅಂದರೆ 8.5 ಲ್ಯಾಕ್ಸ್ಗಿಂತ ಕೆಳಗೆ ಇನ್ಕಮ್ ಅಂದರೆ ಇಟ್ಸ್ ಎ ಸ್ಪೆಷಲ್ ಗ್ರೂಪ್ ಆಲ್ರೆಡಿ ಇನ್ OBC. 3B ಈಸ್ ಆಲ್ಸೋ ಎ ಸ್ಪೆಷಲ್ ಗ್ರೂಪ್ ಅಂಡರ್ OBC. ಅಲ್ಲಿ ಲಿಂಗಾಯತರು ಮತ್ತು ಇತರ 49 ಜನ ಏನಿದೆ, 49 ಕಾಸ್ಟ್ ಇದೆ, ಅವ್ರಿಗೆ 8.5 ಲಕ್ಷಕ್ಕಿಂತ ಒಳಪಟ್ಟು ಇನ್ಕಮ್ ಇರೋರಿಗೆ ಮಾತ್ರ ಅರ್ಹತೆ ಬರುತ್ತೆ. 2A 2B ದೇ ಆರ್ ಆಕ್ಚುಲಿ ಬ್ಯಾಕ್ವರ್ಡ್. ಅದನ್ನು ಮಾಡ್ತೀವಿ ಈಗ ಅರ್ಬನ್ ಅವ್ರನ್ನು. ಯಾವುದು ಸೇರಿಸಿಲ್ಲ,
ಯಾವ್ಯಾವ್ದಾಗೆ ಇರುತ್ತೆ, ಟೂ ಎನಲ್ಲಿ ಏನು 117 ಇದೆ ಹಾಗೆ ಇರುತ್ತೆ, ಅಷ್ಟೇ ಕೋಟಾ ಇರುತ್ತೆ. ಯಾರನ್ನು ಶಿಫ್ಟ್ ಮಾಡಿಲ್ಲ, ತ್ರೀ ಬೀಲ್ ಇದ್ದವನ್ನ ಶಿಫ್ಟ್ ಮಾಡಿದ್ದೀವಿ. ಅದನ್ನ ಇದು ಇ ಡಬ್ಲ್ಯೂ ಎಸ್ ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ನಿಗದಿ ಮಾಡ್ತೀವಿ. ಈಗ ಬೇಡಿಕೆ ಏನಿತ್ತು ಫಸ್ಟ್, ಅಲ್ಲ ಒಂದೇ ಒಂದ್ ನಿಮಿಷ ತಾಳಪ್ಪ, ಬೇಡಿಕೆ ಏನಿತ್ತು ಲಿಂಗಾಯತರದು ಮತ್ತು ಒಕ್ಕಲಿಗರದು, ಅದನ್ನ ಫುಲ್ಫಿಲ್ ಮಾಡಿದಿರಿ. ಈಗ ಅವನ್ನ ಸೇರಿಸಬೇಕು ಅಂತ ಹೇಳಿದ್ರು, ಟೂ ಎಗೆ ಅದನ್ನ ಸೇರೋ ಅಂತ ಪ್ರಯತ್ನವನ್ನ ಟೂಗೆ ಮಾಡಿದಿರಿ. ಅದನ್ನ ಅದರಲ್ಲಿ ಕ್ಯಾಟಗರಿ ಮಾಧುಸ್ವಾಮಿ ಅವರು ಹೇಳ್ದಂಗೆ ಸಿ ಮತ್ತು ಡಿಗೆ ಅದನ್ನ ಸೇರಿಸಿದಿರಿ. ಅವ್ರ ಬೇಡಿಕೆ ಇದ್ದಿದ್ದು ಅದು, ಪರ್ಸೆಂಟೇಜ್ ಎಷ್ಟು ಅನ್ನೋದನ್ನ ವರದಿ ಆಯೋಗ ಕೊಟ್ಟ ಮೇಲೆ ಅದ್ರದ್ದು ಏನಿದೆ ಅದ್ರ ಪ್ರಕಾರ. ಹೌದು, ಹೊಸ ಇಡಬ್ಲ್ಯೂ ನೋಡಿ, ಒಂದ್ ನಿಮಿಷ, ಓವರ್ ಅಂಡ್ ಅಬೋವ್ 50% ಆಫ್ ರಿಸರ್ವೇಶನ್ ಅಲ್ಲಿ ಸಂವಿಧಾನ 103ನೇ ಅಮೆಂಡ್ಮೆಂಟ್ ಮಾಡಿ ಕೇಂದ್ರ ಸರ್ಕಾರ ನಮಗೆ ಅನದರ್ 10% ರಿಸರ್ವೇಶನ್ ಕೊಡಬಹುದು ಅಂತ ನಿಗದಿ ಮಾಡಿದೆ. ಟು ದಿ ಲೆವೆಲ್ ಆಫ್ 10%, ನಾಟ್ ಎಕ್ಸಾಕ್ಟ್. ಇಡಬ್ಲ್ಯೂಎಸ್ನವ್ರಿಗೆ 10%ವರೆಗೆ ರಿಸರ್ವೇಷನ್ ಕೊಡಿ ಅಂತ. ನಾವು ಆ್ಯಸ್ ವಿ ಹ್ಯಾವ್ ಆಲ್ರೆಡಿ ಯಾವ ಸ್ಪೆಷಲ್ ಗ್ರೂಪ್ ರಿಸರ್ವೇಷನ್ 3A 3B ಇವಾಗಲೇ ಇದ್ದಿದ್ದರಿಂದ ಆಲ್ಮೋಸ್ಟ್ ಆಲ್ ಮೇಜರ್ ಕಮ್ಯುನಿಟೀಸ್ ಅವರ್ ಕವರ್ಡ್ ಅಂಡರ್ ಸ್ಪೆಷಲ್ ಗ್ರೂಪ್. ಅದೇ ಕ್ಯಾಟಗರಿ ಅವ್ರು ಹೇಳೋ ಕಂಡೀಷನ್ಸಲ್ಲೇ ನಾವು 3A 3B ಮೊದಲೇ ಕೊಟ್ಬಿಟ್ಟಿದ್ವಿ. ಆದರೆ ಈಗ ಕೊಡೋಕ್ಕೆ ಬರಲ್ಲ ನಾವು, ಬಿಕಾಸ್ ದೇ ಹ್ಯಾವ್ ಕವರ್ಡ್ ಆಲ್ರೆಡಿ. ಇನ್ನು ಉಳಿದಿರೋರನ್ನ ನೋಡ್ತೀವಿ. ಯಾರಿಗೂ ಯಾವುದೇ ಜನಾಂಗಕ್ಕೂ ಯಾವುದೇ ಕ್ಯಾಟಗರಿಗೂ ಪ್ರಪೋರ್ಷನೇಟ್ ಆಗಿ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕು, ಬಿಟ್ಟು ಮೀರಿ ಕೊಡೋಕ್ಕಾಗಲ್ಲ ರಿಸರ್ವೇಷನ್. ಸೊ ಅವ್ರಿಗೇನಾರ ಪ್ರಪೋರ್ಷನೇಟ್ ಕೊಡಬೇಕಾ ಅಡಿಕ್ವೇಟ್ ಕೊಡಬೇಕಾ ಚರ್ಚೆ ಮಾಡಿದಾಗ ವಿ ಹೋಪ್ ಅಂಡರ್ ಅವರ್ ಕ್ಯಾಲ್ಕುಲೇಷನ್ ವಿ ಸೇವ್ ಸಮ್ ಕೋಟಾ, ಒಂದು ಸಮ್ ಕೋಟಾ ಉಳಿಯುತ್ತೆ. 10%ಅಲ್ಲಿ ವಿ ಗೋ ಅಪ್ ಟು 60%. ಈಗ 49.5 ಇದ್ದೀವಿ, 5, 4, 6 ಉಳಿದ್ರೆ ಅದನ್ನು ವಿ ವಿಲ್ ಶೇರ್ ಇಟ್ ಬಿಟ್ವೀನ್ 3C 2C ಆ್ಯಂಡ್ 2D. ಎಲ್ಲ ಎಲ್ಲರಿಗೂ ಸೇರುತ್ತೆ ಇಲ್ಲಿ. ಯಾಕೆ ಥ್ಯಾಂಕ್ ಯು ಸಮಾಜ. ಕಾನೂನು ಪ್ರಕಾರ ಮಾಡ್ತೀವಿ, ಕಾನೂನು ಪ್ರಕಾರವಾಗಿ ಮಾಡ್ತೀವಿ. 60% ವರೆಗೆ ಅವಕಾಶ ಇದೆ, ಮೀರೋದ್ರೆ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ತರಿಸ್ಬಿಟ್ಟು ಅಮೆಂಡ್ ಮಾಡ್ತೀವಿ. ಸರ್, ಈಗ ನಮ್ಗೆ ಇಂಟ್ರೀಮ್ ರಿಪೋರ್ಟ್ ಕೊಟ್ಟಿದ್ದಾರೆ, ನಾವು ವಿ ಹ್ಯಾವ್ ಆಸ್ಕ್ಡ್ ದೆಮ್ ಟು ಗಿವ್ ಇಟ್ ಇಮಿಡಿಯೇಟ್ಲಿ. 2-3 months ಒಳಗೆ ಕೊಡ್ತಾರೆ ಸರ್. ನಾನು ಇದಕ್ಕೆ ಧನ್ಯವಾದ ಹೇಳ್ಬೇಕು. ಈಗ ದೇ ವಿಲ್ ಗೆಟ್ 2-3% ಮೋರ್, ಅದನ್ನ ಈಗ ಹೇಳಕ್ಕಾಗಲ್ಲ. ಜೇನ್ ಹಾಗೆ ಬಿಚ್ಕೋಬೇಕು ಅಂತ ಟ್ರೈ ಮಾಡ್ತಿದ್ದೀನಿ. ಟೂಗೆ ಸೇರಿಸಿದ್ದೀರಲ್ಲ ಈಗ. ಆಟೋಮ್ಯಾಟಿಕಲಿ ಬಿಕಮ್ 2C. ಅಷ್ಟೇ, 2-3B ವಿಲ್ ಆಟೋಮ್ಯಾಟಿಕಲಿ ಬಿಕಮ್ 2D. ಎರಡು ಗ್ರೂಪ್ಗೆ ನಾವು ರಿಸರ್ವೇಷನ್ ಜಾಸ್ತಿ ಮಾಡ್ತೀವಿ. ಬಟ್ ಆ ABಯಿಂದ ತೆಗೆಯೋದಿಲ್ಲ ಯಾವುದು, ABಯನ್ನು ನಾವು ಟಚ್ ಮಾಡೋದೇ ಇಲ್ಲ. EWSL ಸೇವ್ ಆದನ್ನ ಇಲ್ಲಿ ಕೊಡಬೇಕಂತ ತೀರ್ಮಾನ. ವೈನಾಟ್ ಅವ್ರಿಗೇನು, ಅವ್ರಿಗೆ ದೇ ಆರ್ ಅಟ್ ಬೆನಿಫಿಟೆಡ್ ಅಲ್ಲ. ಈಗ ಅದನ್ನು ಬರ್ತಾರಲ್ಲ 2C ಬರ್ತಾರೆ, 3A 2C ಬರ್ತಾರಪ್ಪ. ಈಗ ಒಂದ್ ನಿಮಿಷ ಎಲ್ಲ ನೀವು ಒಂದೇ ನಿಮಿಷ, 2B ಇರಲ್ಲ, ಒಬ್ಬೊಬ್ರು ಏನು ಇರಲ್ಲ, 3A 3B ಇರಲ್ಲ. ನೋಡಪ್ಪ, ಅವ್ರ ಬೇಡಿಕೆ ಏನು ಕೇಳಿದ್ರು ಅದ್ರ ಪ್ರಕಾರ ನಾವು ಅದನ್ನ ಸೇರಿಸಿದಿರಿ, 2 ರಿಸರ್ವೇಷನ್ಗೆ ಸೇರಿಸಿದಿರಿ. ಅವ್ರ ಬೇಡಿಕೆ ಅದೇ ಇದ್ದಿದ್ದು. ಪರ್ಸೆಂಟೇಜ್ ಜಾಸ್ತಿ ಮಾಡೋದ್ರ ಬಗ್ಗೆ ಇವಾಗ ಆಯೋಗದ್ದು ಮಾಧುಸ್ವಾಮಿ ಅವ್ರು ಹೇಳ್ದಂಗೆ ಅದ್ರ ರಿಪೋರ್ಟ್ ಬರ್ತದೆ, ಸೇರಿಸ್ತೀರಿ. ಈಗ ಮೇನ್ ಬೇಡಿಕೆ ಇದ್ದು ಸೇರಿಸ್ಬೇಕು ಅಂತ, ಒಕ್ಕಲಿಗರದ್ದು ಅದೇ ಇದ್ದಿದ್ದು ಮತ್ತೆ ಲಿಂಗಾಯತರದ್ದು ಅದೇ ಇದು ಸೇರಿಸುವಂಥದ್ದಕ್ಕೆ ಈಗ ಕ್ಯಾಬಿನೆಟ್ಟಲ್ಲಿ ಒಪ್ಪಿಗೆಯನ್ನು ಬಂದಿದೆ. ಅದರಿಂದ ನಾನು ಒಕ್ಕಲಿಗ ಸಮುದಾಯದ ಪರವಾಗಿ ನನಗೆ ಮನವಿ ಕೊಟ್ಟಿದ್ರು ಎಲ್ಲ ನಮ್ಮ ಸಮುದಾಯದ ಮಠಾಧೀಶರುಗಳು ಕೂಡ. ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ಏನು ನಮಗೆ
ಬಿಯಿಂದ ಏನು ತ್ರೀ ಎಯಿಂದ ಟೂಗೆ ತಂದಿದ್ದಾರೆ. ನಿಜ ನಾವು ಅವರಿಗೆ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅವರು ನಮ್ಮನ್ನು ಈ ಹಿಂದುಳಿದ ಅತಿ ಹಿಂದುಳಿದ ಒಂದು ವರ್ಗಕ್ಕೆ ಸೇರಿಸಿ ಅಲ್ಲಿ ನಮಗೆ ನ್ಯಾಯವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳಿಗೆ ಈ ಸಂದ ಅಭಿನಂದನೆಸ್ತ್ರ ಅಧ್ಯಯನ ಮಾಡೋದು ಓನ್ಲಿ ಮಾತ್ರ ಕಾನ್ಸ್ಟಿಟ್ಯೂಷನ್ ರಿಸರ್ವೇಶನ್ ಹೋಗ್ಬೇಕಾದ್ರೆ ದಿ ಡಿಫರ್ ವಿತ್ ಕುಲಶಾಸ್ತ್ರ ಒಂದ್ರನ್ನ ಎಷ್ಟಿಗೆ ಸೇರ್ಸಕ್ ಹೇಳಿರೋದು ನಾನು ಲಿಂಗಾಯತ್ ಪಂಚಮ ಸಾಲಿ ಒಂದು ಬಿಡಿ ಒಂದು ಎರಡು ನಿಮಿಷ ಆಮೇಲೆ ಮಾತಾಡ್ತೀವಿ. ಇರಲ್ಲ ಅವರು ಸೇರ್ಸ್ಬೇಕು ಅಂತ ಹೇಳಿದ್ರೆ ಸೇರ್ಸಿದ್ರಿ ಸೇರ್ಸಿದೀವಿ ಅವ್ರು ಎರಡು ಪ್ರವರ್ಗ ಟೂ ತನ್ನಿ ಅಂದಿದ್ದಾರೆ ತಂದಿದ್ದೀವಿ. ಆ ಮೀಸಲಾತಿಯನ್ನ ನಾವು EWS ಮೀಸಲಾತಿ ಫಿಕ್ಸ್ ಮಾಡಿದ ಮೇಲೆ ಜಾಸ್ತಿ ಮಾಡ್ತೀವಿ. ಅವ್ರಿಗೆ ಜಾಸ್ತಿ ಆಗ್ತದೆ ರಿಸರ್ವೇಶನ್ ಇರೋರ್ನ ಏನು ಟೂಕ್ ತಂದಿದ್ದೀವಿ. 2C ಮತ್ತು 2D ಮೀಸಲಾತಿಯನ್ನು ರಿಮೈನಿಂಗ್ ಕೋಟ್ ಆಫ್ 10% ಒಳಗೆ ಎಷ್ಟು ಸೇವ್ ಆಗುತ್ತೆ ಅದನ್ನು ಪಾಪ್ಯುಲೇಷನ್ಗೆ ಬ್ಯಾಕ್ವರ್ಡ್ನೆಸ್ಗೆ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ಗೆ ನೋಡಿಕೊಂಡು ಶಿಫ್ಟ್ ಮಾಡಿ ಮೀಸಲಾತಿ ಕೆಪಾಸಿಟಿಯನ್ನು ಜಾಸ್ತಿ ಮಾಡೋಕ್ಕೆ ಪ್ರಿನ್ಸಿಪಲ್ ಇದೆ. ಜನಸಂಖ್ಯೆ ಸೆನ್ಸಸ್ ರಿಪೋರ್ಟ್ ಇಲ್ವೇನ್ರಿ ಒಳ್ಳೆ ಕಥೆ ಈಗ ಕೊಟ್ಟಿದ್ದಾರೆ 1,00,000 ಪೇಜ್ ಕೊಟ್ಟಿದ್ದಾರೆ. 2011 ಸರ್ ಸಾಕು ಒಂದೇ ಸರ್ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ಕಳೆದ 30 ವರ್ಷಗಳಿಂದ ಸರ್ ಬೆಂಗಳೂರಿಗೋದ ಕೊಡ್ತೀವಿ. ಆಯ್ತು ಬಿಡ್ರಿ ಹೇಳಾಯ್ತಲ್ಲ ನಿಮ್ದು ಬಿಡು. ಎಸ್ ಸರ್ ವೀರಶೈವ ಲಿಂಗಾಯತ್ ಪಂಚಮಸಾಲಿ ಸಮಾಜ ಕಳೆದ 30 ವರ್ಷಗಳಿಂದ ಸತತವಾಗಿ ಈ ಕೆಟಗರಿಯನ್ನ ಬೇಕು ಅನ್ನುವಂತ ಹೋರಾಟದಲ್ಲಿ ನಮ್ಮ ಹರಿಹರ ಪೀಠದ ಪೂಜ್ಯ ಶ್ರೀ ವಚನಾನಂದ ಸ್ವಾಮೀಜಿ ಅವರು, ಕೂಡಲ್ ಸಂಗಮದ ಪೂಜ್ಯ ಶ್ರೀ ಜಯಮುದ್ದನ ಸ್ವಾಮೀಜಿ ಅವರು, ಜಮಖಂಡಿಯ ಪೂಜ್ಯ ಶ್ರೀಗಳು ಸತತವಾಗಿ ಹೋರಾಟವನ್ನು ಮಾಡ್ತಾ ಬಂದಿದ್ದರು. ಅವರ ಹೋರಾಟದ ಫಲವಾಗಿ ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಸರ್ ಅವರು, ಕಾನೂನಿನ ಸಚಿವರಾಗಿರುವಂಥ ಮಾನ್ಯ ಶ್ರೀ ಮಾಧುಸ್ವಾಮಿ ಅವರು ಮತ್ತು ಹಿರಿಯ ಸಚಿವರಾಗಿರುವಂಥ ನಮ್ಮ ಆರ್ ಅಶೋಕ್ ಸರ್ ಅವರು ಮತ್ತು ಈ AG ಅವರು ಮತ್ತು ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿರುವಂಥ ಮಾನ್ಯ ಶ್ರೀ ಜಯಪ್ರಕಾಶ್ ಹೆಗಡೆ ಅವರು ಹಾಗೂ ಕ್ಯಾಬಿನೆಟ್ನ ಎಲ್ಲ ಸಚಿವರು ಇವತ್ತು ಸತತ ಪ್ರಯತ್ನವನ್ನು ಮಾಡಿ ಇವತ್ತು ವೀರಶೈವ ಲಿಂಗಾಯತ ಮತ್ತು ಪಂಚಮಸಾಲಿ ಸಮಾಜ ಹಾಗೂ ಒಕ್ಕಲಿಗ ಸಮಾಜಕ್ಕೆ ಮತ್ತು ಉಳಿದಿರುವಂಥ ಯಾವುದೇ ಸಮಾಜಕ್ಕೆ ಧಕ್ಕೆ ಆಗಲಾರದಂತೆ ಇವತ್ತು 3B ಇರುವಂಥದ್ದನ್ನು 2D ತಂದು ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ. ಅದರ ಸಲುವಾಗಿ ನಾನು ಇಡೀ ಸಮಾಜದ ವತಿಯಿಂದ ಎಲ್ಲ ಇದಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಾಯ ಸಹಕಾರ ಮಾಡಿ ಅನೌನ್ಸ್ ಮಾಡಿದ್ದಕ್ಕೆ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಾಮಾಜಿಕ ಅವರ ಅವರು ಗಲಾಟೆ ಸುಮ್ಮನೆ ಇದು ಮಾಡ್ತಾರೆ. ಇನ್ನೊಂದ್ಮೇಲೆ ನಾವು ಅದನ್ನು ಫೈನಲ್ ಮಾಡ್ತೀವಿ. ಈಗ ನಾವು 2C 2D ಕ್ರಿಯೇಟ್ ಮಾಡ್ಲಿಕ್ಕೆ ಒಪ್ಪಿದ್ದೀವಿ. ಕೋಟಾ ಎಷ್ಟು ಜಾಸ್ತಿ ಮಾಡ್ತೀವಂತ ಓನ್ಲಿ ಪರ್ಸೆಂಟೇಜ್ ಅನ್ನ ಜಾಸ್ತಿ ಕೋಟಾ ಜಾಸ್ತಿ ಮಾಡ್ಲಿಕ್ಕೆ ಮಾತ್ರ ಫೈನಲ್ ರಿಪೋರ್ಟ್.
ಈಗ ಟೂ ಸಿ ಟೂ ಡಿ ತಂದ್ಬಿಡ್ತೀವಿ ಅವ್ರನ್ನ. ಅವರು ಟೂ ಎ ಟೂ ಬಿನಲ್ಲಿ ಯಾವುದು ಟಚ್ ಮಾಡಂಗಿಲ್ಲ, ಅವ್ರು ಹಾಗೆ ಇರ್ತಾರೆ ಸ್ಟೇಟಸ್. ತ್ರೀ ಎ ತ್ರೀ ಬಿಲ್ ಇದ್ದ ಸ್ಟೇಟಸ್ ಅಲ್ಲಿ ಇರ್ತಾರೆ. ಕೋರ್ಟ್ ಅವ್ರಿಗೆ ಬಂದ ತಕ್ಷಣ ಎಕನಾಮಿಕಲಿ ವೀಕರ್ ಸೆಕ್ಷನ್ ಡಿಸೈಡ್ ಆದ ತಕ್ಷಣ ಅಲ್ಲಿ ಉಳಿಕೆ ಆಗೋದನ್ನ ಇವ್ರಿಗೆ ಜಾಸ್ತಿ ಎರಡು ಗ್ರೂಪ್ಗೆ ಜಾಸ್ತಿ ಮಾಡ್ತಾರೆ. ನಾವು ಟೂ ಡಿನಲ್ಲಿ ಕೋಟಾ ಜಾಸ್ತಿ ಮಾಡ್ಕೊಡ್ತೀವಿ, ಟೂ ಸಿನಲ್ಲಿ ಕೋಟಾ ಜಾಸ್ತಿ ಮಾಡ್ಕೊಡಕ್ಕೆ ಒಪ್ಪಿದ್ದೀವಿ. ಎಕ್ಸಿಸ್ಟಿಂಗ್ ಪರ್ಸೆಂಟೇಜ್ ಇನ್ಕ್ರೀಸ್ ಜಾಸ್ತಿ ಆಗುತ್ತೆ ಕೋಟಾ. ಟೂ ಡಿ ಬೋತ್ ಇರ್ತಾರೆ, ಅವ್ರ ಎರಡು ಕಡೆಗೂ ಜಾಸ್ತಿ ಮಾಡ್ಕೊಡ್ತೀವಿ. ಟೂ ಎನಲ್ಲಿ ಟೂ ಸಿನಲ್ಲಿ ಟೂ ಸಿ ಕೊಡ್ತಾ ಇದೀವಿ, ಟೂ ಎ ನಾವು ಟಚ್ ಮಾಡ್ತಾ ಇಲ್ಲ. ವೇರಿಯನ್ಸ್ ಇಸ್ ಓನ್ಲಿ ನೋ ಪೊಲಿಟಿಕಲ್ ಅನೌನ್ಸ್ಮೆಂಟ್ ಇನ್ ರಿಸರ್ವೇಷನ್. ಟೂ ಎಗಿರೋದು ಟೂ ಎಗಿರುತ್ತೆ, ಟೂ ಬಿಗಿರೋದು ಟೂ ಬಿಗಿರುತ್ತೆ, ತ್ರೀ ಎಗಿರೋದು ಟೂ ಸಿಗಿರುತ್ತೆ, ತ್ರೀ ಡಿ ತ್ರೀ ಬಿಗಿರೋದು ಟೂ ಡಿ ಬರುತ್ತೆ. ಟೂ ಎ ಮೋಸ್ಟ್ ಬ್ಯಾಕ್ವರ್ಡ್, ಮೋಸ್ಟ್ ಟೂ ಎ ಇಸ್ ದಿ ಫಸ್ಟ್ ಕಮ್ಯುನಿಟಿ ಫಸ್ಟ್ ಗ್ರೂಪ್ ಅಮಾಂಗ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್. ಇನ್ನು ಮಿಕ್ಕಿದ್ದು ಮಾಡ್ರೇಟ್ ಬ್ಯಾಕ್ವರ್ಡು, ಇದು ಬ್ಯಾಕ್ವರ್ಡ್ ಅಂತ ಮಾಡ. ತ್ರೀ ಬಿ ತ್ರೀ ಎ ತ್ರೀ ಬಿ ಜನರಲ್ ಇದ್ದವ್ರಿಗೆ ಸ್ಪೆಷಲ್ ಗ್ರೂಪ್ ಕ್ರಿಯೇಟ್ ಆಗಿರೋದು, ಇನ್ಕಮ್ ಬ್ಯಾಕ್ ಸರ್ಟಿಫಿಕೇಟ್ ಮೇಲೆ ಕೊಡ್ತಿರೋದು. 8.5 ಲ್ಯಾಕ್ಸ್ಗಿಂತ ಕಡಿಮೆ ಇರೋರಿಗೆ ಮಾತ್ರ ತ್ರೀ ಎ ತ್ರೀ ಬಿನಲ್ಲಿ. ಈಗ ಲಿಂಗಾಯತ ಪಂಚಮಸಾಲಿಗೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು December 29 ಸಚಿವ ಸಂಪುಟದಲ್ಲಿ ನಾನು ಒಂದು ನಿರ್ಣಯ ಮಾಡ್ತೀನಿ ಅಂತೇಳಿ ನಮ್ಗೆಲ್ಲರಿಗೂ ಮಾತು ಕೊಟ್ಟಿದ್ದು. ಆ ಪ್ರಕಾರವಾಗಿ ಸಚಿವ ಸಂಪುಟ ಸಭೆಯನ್ನು ಮುಗಿದಿದೆ. ಕಾನೂನು ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರು ಈಗ ತಾನೇ ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆಗಳು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನನಗೆ ಸಿಕ್ಕಿಲ್ಲ. ಒಂದೊಂದು ಟಿವಿಯಲ್ಲಿ ಒಂದೊಂದು ರೀತಿ ತೋರಿಸ್ತಿದ್ದಾರೆ. ಕೆಲವು ಟಿವಿಗಳಲ್ಲಿ ಟೂ ಎ ಸೇರಿಸಿದೆ ಅಂತೇಳಿ, ಕೆಲವು ಟೂ ಸಿ ಅಂತೇಳಿ, ಟೂ ಡಿ ಅಂತೇಳಿ, ಆ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಿದ್ರು ಅಂತೇಳಿ, ಇದು ಸ್ಪಷ್ಟವಾಗಿರ್ತಕ್ಕಂಥ ನಿಖರವಾದಂಥ ಮಾಹಿತಿ ನಮ್ಗೆ ಗೊತ್ತಿಲ್ಲ. ಹಾಗಾಗಲೇ ನಾನು ಈ ಕೂಡಲೇ ಫೋನ್ ಮಾಡಿದೆ ರಾಜ್ಯಸಭಾ ಸದಸ್ಯರಂತ ಹಿರಣ್ಣ ಕಡಡರಿಗೆ ಫೋನ್ ಮಾಡಿದ್ದೀನಿ, ಮತ್ತು ನಮ್ಮ ಬಸವಣ್ಣ ಪಾಟೀಲ್ ಯತ್ನವ್ರಿಗೆ ಫೋನ್ ಮಾಡಿದ್ದೀನಿ. ಅವ್ರು ಬರ್ತಾರೆ. ಈಗ ಬಂದ ಕೂಡಲೇ ಸಚಿವ ಸಂಪುಟದಲ್ಲಿ ಏನು ವಿಷಯ ಆಗಿದೆ, ನಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಅಕ್ಕಿಗೆ ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡಿದೆ ಅಂತೇಳಿ ಆ ಸ್ಪಷ್ಟ ಮಾಹಿತಿಯನ್ನು ತಿಳ್ಕೊಂಡ ಮೇಲೆ ರಾಜ್ಯದ ಜನತೆಗೆ ನಮ್ಮ ಇವತ್ತಿನ ನಿರ್ಧಾರಗಳನ್ನು ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಇನ್ನೇನು ಕೆಲವು ನಿಮಿಷ ಬರ್ತಾ ಇದ್ದಾರೆ, ಯಾಕಂದರೆ ಒಂದೊಂದು ಟಿವಿಯಲ್ಲಿ ಫಸ್ಟ್ ಆರಂಭದಲ್ಲಿ ಒಂಥರ ಬಂತು, ಮತ್ತೊಂದು ಟಿವಿಯಲ್ಲಿ ಒಂದು ವಾಟ್ಸಪ್ನಲ್ಲಿ ವಿಪರೀತ ಹಾಕತ್ತಾರೆ. ಜನ ಗೊತ್ತಿಲ್ಲ, ಜನಗಳು ಸ್ಪಷ್ಟ ಮಾಹಿತಿ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ, ಮತ್ತು ಕ್ಯಾಬಿನೆಟ್ನ ಪ್ರತಿಗಳು ನಮ್ಮ ಕೈ ಸಿಕ್ಕಿಲ್ಲ. ಹಾಗೆ ಹಿರಣ್ಣ ಕಡಾಡಿ ಅವರು ಬರ್ತಾ ಇದ್ದಾರೆ, ಬಸವ ಪಾಟೀಲ್ ಯತ್ನವ್ರು ಬರ್ತಾರೆ, ಮತ್ತು ಅರವಿಂದ್ ಬೆಲ್ಲದವರು ಸಹ ಈಗ ಅವರು ಸಹ ಮಾತಾಡ್ತಿದ್ದಾರೆ ಮಾಧುಸ್ವಾಮಿ ಜೊತೆಗೆ. ಒಟ್ಟಾರೆ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರಗಳನ್ನು ನಾಡಿನ ಜನತೆಗೆ ತಿಳಿಸ್ತೀವಿ. ಹಾಗಾಗಿ ಸಮಾಜ ಬಾಂಧವರು ಯಾವುದೇ ಕಾರಣಕ್ಕೂ ಈಗಲೇ ವಿಜಯೋತ್ಸವ ಮಾಡೋದಾಗಿರಲಿ ಅಥವಾ ಈಗಲೇ ಸ್ವಾಗತ ಮಾಡೋದಾಗಿರಲಿ ಅಥವಾ ಉದಾಸೀನ ಮಾಡೋದಾಗಿರಲಿ ತಿರಸ್ಕರಣ ಏನೋ ತೀರ್ಮಾನ ತೀರ್ಕೊಂಡ್ಕೋಬೇಡ್ರಿ. ನಾವು ಸಂಬಂಧಪಟ್ಟಂತೆ ಕಾನೂನು ತಜ್ಞರು ದಿನೇಶ್ ಪಾಟೀಲ್ ಬಂದಾರೆ, ನಮ್ಮ ಎ ಪಿ ಪಾಟೀಲ್ ಸಹ ಬಂದಾರೆ, ಎಲ್ಲರೂ ಕುತ್ತ ಚರ್ಚೆ ಮಾಡಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿಲುವನ್ನು ನಾವು ತೆಗೆದುಕೊಳ್ತೀವಿ. ಈ ಸರ್ಕಾರ ಕೊಟ್ಟಂತ ನಿರ್ಧಾರಗಳನ್ನು ಏನು ಯಾವ ರೀತಿಗೆ ಪ್ರತಿಕ್ರಿಯೆ ಕೊಡಬೇಕು ಅಂತೇಳಿ. ಆಗ ಈಗ ನಮ್ಮ ಸಚಿವ ಸಿ ಸಿ ಪಾಟೀಲ್ ಜೊತೆ ನಾನು ಮಾತಾಡ್ತೀನಿ, ಅವರು ಒಂದು ರೀತಿಯಾಗಿ ಹೇಳಿದ್ರು, ಅದನ್ನು ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಎಲ್ಲರ ವಿಚಾರ ತಿಳ್ಕೊಂಡು ಈಗ ನಾನು ಕೆಲವೇ ನಿಮಿಷಗಳಲ್ಲಿ ನಿಮ್ಗೆ ಅಡ್ರೆಸ್ ಮಾಡ್ತೀನಿ. ಇಲ್ಲ ಅದೇ ಅದೇ ಅದು ನಮಗೆ ಸ್ಪಷ್ಟ ಮಾಹಿತಿನೇ ಇಲ್ಲ, ಯಾಕಂದ್ರೆ ಒಬ್ಬೊಬ್ಬರು ವಾಟ್ಸಪ್ ಅಲ್ಲಿ ನಮಗೆ ಹಾಕತ್ತಾರೆ ಕೊಡ್ತೀವಿ. ಆಗ ಆ ಉದ್ದೇಶಕ್ಕೋಸ್ಕರ ನಾನು ಒಂದೇ ಸರಿ ನಾನು ನೇರವಾಗಿ ವಿಚಾರ ಹೇಳಕ್ಕಿಂತ ಅವರೆಲ್ಲರೂ ಅಭಿಪ್ರಾಯ ತಿಳ್ಕೊಂಡು, ಯಾಕಂದ್ರೆ ಸರ್ಕಾರದೊಳಗೆ ಇದ್ದಾರೆ, ಯಾರು ಸಹ ಸರ್ಕಾರದೊಳಗೆ ಇದ್ದಾರಲ್ಲ ಇಲ್ಲಿರ್ತಕ್ಕಂಥವ್ರು, ಅವ್ರು ಒಳಗಿದ್ದಾರು, ಏನು ಮಾಹಿತಿ ಬಂತೇಳಿ ಸಹಜ ಗೊತ್ತಾಗೇ ಆಗುತ್ತೆ. ಮಾಧುಸ್ವಾಮಿ ಜೊತೆಗೆ ಈಗ ಮಾತಾಡ್ಕತ್ತಾರೆ, ಸಿ ಸಿ ಪಾಟೀಲ್ ಜೊತೆ ಮಾತಾಡಿದ್ರು. ಹಂಗಾಗಿ ಒಟ್ಟಾರೆ ಮಾಹಿತಿ ಸಂಗ್ರಹ ಮಾಡಿಕೊಂಡು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರಗಳನ್ನು ನಾನು ನಾಡಿನ ನಮ್ಮ ಸಮಾಜ ಬಾಂಧವರು ತಿಳಿಸಲಿಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ಯಾರು ಸಹ ಸಮಾಜ ಬಾಂಧವರು ಒಂದೇ ಸರಿ ಕೂಡಲೇ ನೀವು ಅದನ್ನು
ಸ್ವಾಗತ ಮಾಡಿ ವಿದ್ವಾಸ ಮಾಡುವಂತದ್ದು ಅಥವಾ ಅದನ್ನ ಅಲ್ಲಗಳೆಯುವಂತದ್ದು ವಿರೋಧ ಮಾಡೋದು ಏನೂ ಮಾಡಕ್ಕೆ ಹೋಗದ್ರೆ ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ತಿಳಿಸಿದ ಮೇಲೆ ನಮ್ಮ ಅಭಿಪ್ರಾಯ ತಿಳಿಸಿದ ಮೇಲೆ ಮುಂದಿನ ವಿಚಾರಗಳನ್ನ ಮಾಧ್ಯಮ ಮೂಲಕ ನಾಳೆ ತಿಳಿಸ್ತೀನಿ ಅಂತ ಹೇಳಕ್ಕೆ ಇಚ್ಛೆ ನಾನು ಇಲ್ಲೇ ಅದನ್ನ ಹೇಳಬೇಕು ನಾನು ಇಲ್ಲೇ ಅದನ್ನ ಇಲ್ಲೇ ಹಾಕ್ಕೊಂಡು ಚರ್ಚೆ ಮಾಡಿ ಬರ್ರಿ ಅಲ್ಲಿ ಪರ್ಸನ್ ಕೊಟ್ಟರು ಬಂದ ಕೂತು ಮಾತಾಡಕ್ಕೆ ನಾವು ಚೇಂಬರ್ ಕೂಡ ತ್ರೀ ಎ ಮತ್ತು ತ್ರೀ ಬಿನಲ್ಲಿ ಎರಡು ಕ್ಯಾಟಗರಿ ಇನ್ನು ಮುಂದೆ ಅದು ಅಸ್ತಿತ್ವದಲ್ಲೇ ಇರೋದಿಲ್ಲ. ಆ ಎರಡು ಕ್ಯಾಟಗರಿ ಸೇರಿ ಸಿಗೋದು 9% ಮೀಸಲಾತಿ. ಅದರಲ್ಲಿ ಬೇರೆ ಬೇರೆ ಜಾತಿಗಳು ಕೂಡ ಇದ್ದಾವೆ. ನಂತರ ಇಲ್ಲಿ 2A ನಲ್ಲಿ 102 ಜಾತಿ ಇದೆ, 15% ರಿಸರ್ವೇಷನ್ ಇರುವಂಥದ್ದು. ಪಂಚಮಸಾಲಿಗಳು ಅವ್ರು ಹೇಳ್ಕೊಳ್ಳೋ ಪ್ರಕಾರನೇ 70 ಲಕ್ಷಗಳಲ್ಲಿ ಅವರ ಜನಸಂಖ್ಯೆ ಇರೋದೇ ಆದರೆ ಅದರಲ್ಲಿ 50% ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಜನರು ಈ ಥರದ ಒಂದು ಮೀಸಲಾತಿಗೆ ಅರ್ಹರು ಅನ್ನೋ ಒಂದು ವರ್ಗದಲ್ಲಿ ಬರೋದಾದರೆ ಈ 102 ಜಾತಿಗಳನ್ನು ಸೇರಿಸ್ಕೊಂಡು ಇವರನ್ನು ಅದೇ ಗುಂಪಿನಲ್ಲಿ ಸೇರಿಸೋದು ಒಂದು ರೀತಿಯಲ್ಲಿ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾದಂಥ ನಡೆ ಆಗುತ್ತೆ ಅನ್ನೋದು ಬಹುಶಃ ಸರ್ಕಾರಕ್ಕೂ ತಿಳಿದಿದೆ. ಪ್ರತ್ಯೇಕವಾಗಿ ಮತ್ತೊಂದು ಪ್ರವರ್ಗವನ್ನು ಸೃಷ್ಟಿಸೋದ್ರ ಮೂಲಕ ಬೇಡಿಕೆಗಳು ಏನಿದ್ವು ಅದಕ್ಕೆ ವೈಜ್ಞಾನಿಕವಾದಂಥ ಅನುಷ್ಠಾನಕ್ಕೆ ಆಸ್ಪದವನ್ನು ಸೃಷ್ಟಿ ಮಾಡಿಕೊಂಡಿದೆ ಸರ್ಕಾರ. ಆದರೆ ನಿಜಕ್ಕೂ ಇದು ವೈಜ್ಞಾನಿಕ ಆಗುತ್ತಾ? ಬೇಡಿಕೆಗಳು ಯಾವ ಯಾವ ರೂಪದಲ್ಲಿ ಬಂದಿದೆ, ಅದೇ ರೀತಿಯಲ್ಲಿ ಪೂರೈಕೆಯ ರೂಪಗಳು ಇದ್ದಾವ, ಒಂದು ಹೋಲಿಕೆ ಇದೆಯಾ ಬೇಡಿಕೆಗೂ ಪೂರೈಕೆಗೂ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಮಾತ್ರ ಅಲ್ಲ, ಕೂಡಲ ಸಂಗಮ ದೇವದ ಬಸವಜಯ ಮೃತ್ಯುಂಜಯ ಸ್ವಾಮಿಗಳು ಅವರು ಒಂದು ರೀತಿಯಲ್ಲಿ ಈ ಪಂಚಮಸಾಲಿ ಹೋರಾಟದ ಮುಖವಾಗಿ ಹೊರಹೊಮ್ಮಿದ್ದಾರೆ. ಅವರೂ ಕೂಡ ಅದನ್ನೇ ಹೇಳಿದ್ದಾರೆ ಸಮುದಾಯದ ಸದಸ್ಯರಿಗೆ. ಈಗಲೇ ಸಂಭ್ರಮಿಸಿದರೆ ಅದು ಒಂದು ರೀತಿಯಲ್ಲಿ ಪ್ರೀ ಮೆಚೂರ್ ಆಗ್ತದೆ, ತುಂಬ ಬೇಗ ಸಂಭ್ರಮಿಸಬೇಡಿ, ಇನ್ನೂ ಗೊಂದಲ ಇದೆ. ಸ್ಪಷ್ಟನೆ ಸಿಗಲಿ. ಸ್ಪಷ್ಟನೆ ಅಂದರೆ ಹೇಗೆ ಸಿಗ್ತದೆ? ಈಗಷ್ಟೇ ಸಚಿವರಲ್ಲಿ ಕೂತಿದ್ದಾಗ ಅವ್ರು ಹೇಳ್ತಿದ್ರು ಈ 9%ನ ನಾವು ಯಾರಿಗೆ ಎಷ್ಟು ಕೊಡಬೇಕು 2C ಮತ್ತು 2D ನಲ್ಲಿ ಅನ್ನೋದನ್ನು ನಾವೊಂದು ರೀತಿಯಲ್ಲಿ ಪರಿಶೀಲನೆ ಮಾಡಬೇಕಾಗ್ತದೆ, ಒಂದು ರೀತಿಯಲ್ಲಿ ಪರೀಕ್ಷೆನೆ ನಡೆಸಬೇಕಾಗ್ತದೆ. ಜನಸಂಖ್ಯೆಗೆ ಅನುಗುಣವಾದಂಥ ಮೀಸಲಾತಿ ಕೊಡಬೇಕು ಅನ್ನೋದು ಈಗಾಗಲೇ ನಿರ್ಧಾರ ಆಗಿರುವಂಥದ್ದು. ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನಿನ ಚೇರ್ಮನ್ರಾದ ಜಯಪ್ರಕಾಶ್ ಹೆಗಡೆ ಅವರು ನಿಮಗೆಲ್ಲ ನೆನಪಿರ್ಬೋದು, 2-3 ದಿನಗಳ ಹಿಂದೆ ತಮ್ಮ ಒಂದು ಅಧ್ಯಯನದ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಅದು ಒಪ್ಪಿಸಿದೆ. ಅದರಲ್ಲಿರುವಂಥ ಅಂಶಗಳು ಅದರ ಆಧಾರದ ಮೇಲೆ ಇವತ್ತಿನ ನಿರ್ಧಾರ ಆಗಿದೆಯಾ, ಮತ್ತು ಮುಂದಿನ ನಿರ್ಧಾರಗಳಿಗೂ ಅದೇ ಆಧಾರ ಆಗುತ್ತಾ ಅನ್ನೋ ಕೆಲವೊಂದಷ್ಟು ಬೇಸಿಕ್ ಪ್ರಶ್ನೆಗಳು ನಮ್ಮಲ್ಲಿರುವಂಥದ್ದು. ಇನ್ನು ಈಗ 3A 3B ನಲ್ಲಿ ಬೇರೆ ಜಾತಿಗಳು ಇದ್ದಾರಲ್ಲ, ಅವ್ರನ್ನ ನೀವು ಎಲ್ಲಿ ಕೊಡ್ತೀರಿ? ಫಾರ್ ಎಕ್ಸಾಂಪಲ್ ಮೈನಾರಿಟೀಸ್ಗೂ ಕೂಡ, ಅಂದರೆ ಮುಸ್ಲಿಂ ಸಮುದಾಯಕ್ಕೂ ಕೂಡ ಒಂದು ಸಮುದಾಯ ಆ 3A 3B ಕ್ಯಾಟಗರಿನಲ್ಲಿ ಮೀಸಲಾತಿ ಇದೆ, ಅವ್ರು ಎಲ್ಲಿಗೆ ಹೋಗ್ತಾರೆ? ಅದಾದ ನಂತರ 3A 3B ಇಂದ ನೀವು ಕಂಪ್ಲೀಟಾಗಿ ಹೊರಗೆ ತೆಗಿತೀರಿ ಅಂದರೆ ಈ ಸಣ್ಣ ಸಣ್ಣ ಹಿಂದುಳಿದ ವರ್ಗಗಳೇನಿದ್ದಾವೆ ಅವುಗಳ ಸ್ಥಾನಮಾನ ಏನು, ಮುಂದಿನ ದಿನಗಳಲ್ಲಿ ಅವರು ವಂಚಿತರಾಗೋದಿಲ್ವಾ? ಇನ್ನಷ್ಟು ಸಾಕಷ್ಟು ಮಾತಾಡೋದಿದೆ ಇದ್ರ ಬಗ್ಗೆ. ಮತ್ತು ಇದು ಸುತ್ತಮುತ್ತ ಇರುವಂಥ ರಾಜಕೀಯವನ್ನು ನಾವು ಬೇರ್ಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ಕನ್ಸಿಡರಿಂಗ್ ಇನ್ನು ಕೆಲವೇ ತಿಂಗಳುಗಳಲ್ಲಿ ಚುನಾವಣೆ ಇರುವಂಥದ್ದು. ಮಹೇಶ್ ತೆಂಗಿನಕಾಯಿ ಅವರು ಇದ್ದಾರೆ ನನ್ನ ಜೊತೆ, BJPಯ ಮಹೇಶ್ ತೆಂಗಿನಕಾಯಿ ಅವರು. ನಮಸ್ಕಾರ ಮಹೇಶ್ ತೆಂಗಿನಕಾಯಿ ಅವರೇ. ಒಂದು ರೀತಿಯಲ್ಲಿ ನಿರಾಳ, ಬಟ್ ಆ ನಿರಾಳದಲ್ಲೂ ಒಂದು ಸಂಶಯ, ಒಂದಷ್ಟು ಪ್ರಶ್ನೆಗಳು, ನಿರಾಳ ತಾತ್ಕಾಲಿಕವೋ ಶಾಶ್ವತವೋ ಅನ್ನೋ ಒಂದು ಅನುಮಾನ ಕೂಡ. ಇದನ್ನೆಲ್ಲ ನೀವು ಹೇಗೆ ನೋಡ್ತೀರಿ? ಅಂದರೆ ಸರ್ಕಾರವನ್ನು ಪ್ರತಿನಿಧಿಸ್ತಿದ್ದೀರಿ, ಪಕ್ಷದ ಪರವಾಗಿ ಮಾತನಾಡ್ತಿದ್ದೀರಿ, ಚುನಾವಣೆ ಎದುರಿಸ್ತಿದ್ದೀರಿ, ಇಂಥ ಸಂದರ್ಭದಲ್ಲಿ ಬಳ ಒಂದು ಚಾಣಾಕ್ಷತನದ ನಡೆ. ಇವತ್ತು ರಾತ್ರಿ ಚುನಾವಣೆ ಚಾಣಕ್ಯ ಅಂತ ಕರೆಸ್ಕೊಂಡವರು ಬರ್ತಿದ್ದಾರೆ,
ಈಗ ಬರೀ ನೀವು ಪಂಚಮಸಾಲಿದು ಘೋಷಣೆ ಮಾಡಿಬಿಡ್ತಿದ್ರೆ ಒಕ್ಕಲಿಗರು ಸಿಟ್ಟಾಗಿರ್ತಿದ್ರು, ನಾಳೆ ನೀವು ಕಾಲಿಡ್ತಿರೋದು ಒಕ್ಕಲಿಗ ಹಾಟ್ ಲ್ಯಾಂಡ್ ಅಲ್ಲ ಅಂದ್ರೆ ನೋಡಿ ಅನಾಲಿಸಿಸ್ ಹೇಗಿದೆ ಅಂತ ನಿಮ್ಮ ಸ್ಮೈಲಲ್ಲಿ ಮಹೇಶ್ ತೆಗಿನ್ಕಾಯ್ ಅವರೇ ನನಗೆ ಒಂದು ಒಪ್ಪಿಗೆ ಕೂಡ ಕಾಣ್ತದೆ. ನಿಮ್ಮ ಅಭಿಪ್ರಾಯ ಪ್ರತಿಕ್ರಿಯೆ ಕೇಳ್ತಿದ್ದೀನಿ ಪ್ಲೀಸ್. ನೋಡಿ ನಿಖಿಲ್ ಅವರೇ, ಈಗಾಗಲೇ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆ ಈಗಾಗಲೇ ಆಗಿದೆ. ಮಾಧುಸ್ವಾಮಿ ಅವರು ಕೆಲವೇ ನಿಮಿಷಗಳ ಹಿಂದೆ ಅದರ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ಮಾಧ್ಯಮದ ಮುಂದೆ ಇಟ್ಟಿದ್ದಾರೆ ಎಲ್ಲವನ್ನು ಕೂಡ. ಒಂದು ಭಾಳ ಸ್ಪಷ್ಟತೆ ಇದೆ, ಯಾವ ನಮ್ಮ ಸರ್ಕಾರ ವಿಶೇಷವಾಗಿ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ವಿ, ಎಲ್ಲ ವರ್ಗದವ್ರಿಗೆ, ನಾಟ್ ಓನ್ಲಿ ಒಂದು ಸಿಂಗಲ್ ವರ್ಗ ಅಂತಲ್ಲ, ಎಲ್ಲ ವರ್ಗದವ್ರಿಗೆ ಏನೇನು ಮೀಸಲಾತಿ ಕೊಡಬೇಕಾಗಿತ್ತು ಆ ಎಲ್ಲವನ್ನು ಒಳಗೊಂಡಂತೆ ವಿಷಯವನ್ನು ಇಟ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಇವತ್ತು ಅತ್ಯುತ್ತಮವಾದಂಥ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಎಲ್ಲ ವರ್ಗಗಳಿಗೂ ಸಮಾನವಾಗಿ ನೋಡ್ತಕ್ಕಂಥ ಪ್ರಯತ್ನ ಇದರಲ್ಲಿ ಆಗಿದೆ. ಏನೇನು ಅಂದ್ಕೊಂಡಿದ್ರು ಆ ಎಲ್ಲ ರಿಸರ್ವೇಷನನ್ನು ಸೇರಿಸುವಂಥ ಪ್ರಯತ್ನ. ಈಗಾಗಲೇ ನಾವು SC ST ಗೆ ಮೀಸಲಾತಿಯನ್ನು ನಾವು ಘೋಷಣೆ ಮಾಡಿದ್ದೇವೆ. ಅದೇ ರೀತಿ ಇವತ್ತು ವಿಶೇಷವಾಗಿ ಒಕ್ಕಲಿಗಾಗಲಿ ಪಂಚಮಸಾಲಿ ಆಗಲಿ ಇನ್ನಿತರ ಉಳಿದ ಎಲ್ಲ ಕಮ್ಯುನಿಟಿಗಳು ಏನು ಕೇಳ್ತಾ ಇದ್ವು ಅವಕ್ಕೆಲ್ಲವಕ್ಕೂ ನ್ಯಾಯಬದ್ಧವಾಗಿರ್ತಕ್ಕಂಥ ನ್ಯಾಯವನ್ನು ಕೊಡ್ತಕ್ಕಂಥದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನ ಸಂಪುಟ ಸಭೆಯಲ್ಲಿ ಮಾಡಿದ್ದಾರೆ. ಇವತ್ತು ಈಗಲೂ ಕೂಡ ವೈಜ್ಞಾನಿಕ ಅನುಷ್ಠಾನ, ವೈಜ್ಞಾನಿಕ ಅಲೋಕೇಷನ್ ಅನುಷ್ಠಾನ ನಂತರದ್ದು, ಮೊದಲನೇದಾಗಿ ನಿಯೋಜನೆ ಆಗಬೇಕಲ್ಲ, ಇದಕ್ಕೆ ಮಾನದಂಡಗಳು ಏನು? ಜಯಪ್ರಕಾಶ್ ಹೆಗಡೆ ಅವರು ಮೊನ್ನೆ ಅಷ್ಟೇ ವರದಿಯನ್ನು ಕೊಟ್ಟಿದ್ದಾರೆ. ನಾನು ಕೇಳ್ತಿರೋದು 4-12% ಏರಿಸಿ ಅಂತ ಒಕ್ಕಲಿಗರು ಕೇಳಿದ್ರು, ನಮ್ಮನ್ನು 2A ಸೇರಿಸಿ ಅಂತ ಪಂಚಮಸಾಲಿಗಳು ಕೇಳಿದ್ರು. 2A ರಾಜಕೀಯ ಪ್ರಾತಿನಿಧ್ಯವನ್ನು ಹೊರತುಪಡಿಸಿ ಬರೀ ಶೈಕ್ಷಣಿಕ ಔದ್ಯೋಗಿಕ ಮೀಸಲಾತಿ ಮಾತ್ರ ನಮಗೆ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗಾಗಿ 2D ಅಂತ ಸೆಪ್ರೇಟಾಗಿ ಕ್ರಿಯೇಟ್ ಆಗುತ್ತೆ, ಓಕೆ. ಬಟ್ ಯಾವ ಪರ್ಸೆಂಟೇಜ್ನಲ್ಲಿ ಆಗುತ್ತೆ ಅನ್ನೋ ಸುಳಿವಾದರೂ ನೀವು ಕೊಡ್ಬೋದಾ? ಯಾವ ಮಾನದಂಡಗಳನ್ನು ಆಧರಿಸಿ ನಿರ್ಧಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಆದರೂ ಹೇಳ್ಬೋದಾ? ನೋಡಿ, ಒಂದು ಈಗಾಗಲೇ ಜಸ್ಟ್ ಈಗಾಗಲೇ ಇವತ್ತಿನ ಸಚಿವ ಸಂಪುಟದಲ್ಲಿ ಕೆಲವೇ ಕ್ಷಣಗಳ ಹಿಂದೆ ತೆಗೆದುಕೊಂಡಿರ್ತದ ನಿರ್ಧಾರ. ನಾಳೆ ಅಷ್ಟೊತ್ತಿಗೆ ಇದರ ಸ್ಪಷ್ಟತೆ ಏನಿದೆ ಅಂತಕ್ಕಂಥದ್ದನ್ನು ಸನ್ಮಾನ್ಯ ಮಾಧುಸ್ವಾಮಿಯವರು ಹೇಳಿದ್ದಾರೆ. ಜಸ್ಟ್ ಈಗ ಕ್ಲಾರಿಫಿಕೇಷನ್ ಕೂಡ ಮಾಧುಸ್ವಾಮಿಯವರು ಕೊಟ್ಟಿದ್ದಾರೆ. ಮುಂದೆ ಬರ್ತಕ್ಕಂಥ ಆಯೋಗದ ನೀತಿ ನಿಯಮಗಳೇನಿದ್ದಾವೆ ಅವನ್ನೆಲ್ಲವನ್ನು ಕೂಡ ಒಳಗೊಡಿಸಿಕೊಂಡು ಯಾವುದೇ ರೀತಿ ಯಾವುದೇ ಸಮುದಾಯಕ್ಕೆ ಸಮಸ್ಯೆ ಆಗಲಾರದ ರೀತಿಯಲ್ಲಿ ಏನು ರಿಸರ್ವೇಷನ್ ಪಾಲಿಸಿಯನ್ನು ಮ್ಯಾಟರನ್ನು ಮಾಡಬೇಕು ಅದನ್ನು ಕ್ರಮಬದ್ಧವಾಗಿ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುತ್ತೆ. ಯಾವುದೇ ಕಮ್ಯುನಿಟಿಗೂ ಕೂಡ ಅನ್ಯಾಯವಾಗದ ರೀತಿಯಲ್ಲಿ ನಡೀತೈತೆ ಅನ್ನೋಂಥ ಸ್ಪಷ್ಟತೆಯನ್ನು ನಾನು ಕೊಡ್ತೇನೆ. ಮತ್ತೊಂದು, ಮಹೇಶ್ ತೆಂಗಿನಕಾಯಿ ಅವರೇ, ಸರ್ಕಾರದ ಮೇಲೆ ಒಂದು ರೀತಿ ಇದ್ದಂಥ ಒತ್ತಡವನ್ನು ತಕ್ಕ ಪ್ರಮಾಣದಲ್ಲಿ ನೀವು ನಿಮ್ಮ ಹೆಗಲ ಮೇಲೆ ಇದ್ದಂಥ ಭಾರವನ್ನು ಇಳಿಸ್ಕೊಳ್ಳೋದ್ರಲ್ಲಿ ಯಶಸ್ಸನ್ನು ಕಂಡಿದ್ದೀರಿ ಅಂತ ನಿಮಗೆ ಭಾವನೆ ಬಂದಿರ್ಬೋದು. ಆದರೆ ಇದರಲ್ಲಿ ಆ್ಯಕ್ಚುಲಿ ಬ್ಯಾಕ್ ಫೈರ್ ಆಗಿ ಡಬಲ್ ಡೇಂಜರ್ ನಿಮ್ಮ ಮನೆ ಬಾಗಿಲಿಗೆ ತರುವಂಥ ಸಾಧ್ಯತೆಗಳು. ಮೂಗಿಗೆ ತುಪ್ಪ ಸೌರದಂಥ ಕೆಲಸ ಆಗಬಾರ್ದು ಅನ್ನೋದಾದರೆ ಸರ್ಕಾರದ ನಡೆ ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ, ಕನ್ಸಿಡರಿಂಗ್ ನಾಳೆ ಅಮಿತ್ ಶಾ ಇರ್ತಾರೆ ಇಲ್ಲಿ? ಒಕ್ಕಲಿಗರ ಮೀಸಲಾತಿ ಬೇಡಿಕೆ ಬಗ್ಗೆ ಸ್ಪಷ್ಟನೆ ನಾವು ನಿರೀಕ್ಷೆ ಮಾಡ್ಬೋದಾ? ಅಂದ್ರೆ ನೀವು ಅದನ್ನ ಹೇಳಲಿಕ್ಕೆ ಕಷ್ಟ, ಬಟ್ ಅಟ್ ಲೀಸ್ಟ್ ಒಂದು ಸೂಚನೆ ಕೊಡಿ ಅಂತ ಹೇಳ್ತಿರೋ. ಅಲ್ಲ, ಒಂದು ನಿಖಿಲ್ ಅವರು ನನಗೆ ಹೇಳ್ತಾ ಇರೋದು, ಇವತ್ತೇನು ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆಂದರೆ, ಸನ್ಮಾನ್ಯ ಮುಖ್ಯಮಂತ್ರಿಗೂ ಉಳಿದಂಥ ನಮ್ಮೆಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು ತೆಗೆದುಕೊಂಡಾರಂದರೆ, ಎಲ್ಲವನ್ನು ಕೂಡ ಅಳೆದು ತೂಗಿ ಮಾಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನಾನು ಆಗಲೇ ಹೇಳಿದಾಗ ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಮೂಗಿಗೆ ತುಪ್ಪ ಸವರುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡೋದಿಲ್ಲ. ಕೊಟ್ಟ ಮಾತನ್ನು ಉಳಿಸಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. 100% ಅದರಲ್ಲಿ ಇದರ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ ಇದರಲ್ಲಿ. ರೈಟ್. ಮಹೇಶ್ ತೆಂಗಿನಕಾಯಿ ಅವರ ನಿಮ್ಮ ಸಹನೆ ಮತ್ತು ನಿಮ್ಮ ಸಹಭಾಗಿತ್ವ ಎರಡೂ ಕೇಳ್ತೀನಿ. ಒಂದು ಬ್ರೇಕ್ ಹೋಗಿ ಬರ್ತೀನಿ. ಈಗಷ್ಟೇ ಮಹತ್ವದ ನಿರ್ಧಾರ, ಕರ್ನಾಟಕ ಸರ್ಕಾರ ಸಂಪುಟ ಸಭೆಯ ನಂತರ ಕಾನೂನು ಸಚಿವರಾದ JC ಮಾಧುಸ್ವಾಮಿ ಅವರ ಜೊತೆಯಲ್ಲಿ ಒಕ್ಕಲಿಗ ಸಮುದಾಯದ ಪ್ರತಿನಿಧಿಯಾಗಿ ಇವತ್ತು R ಅಶೋಕ್ ಅವರು, ಪಂಚಮಸಾಲಿ ಸಮುದಾಯದ ಪ್ರತಿನಿಧಿಯಾಗಿ ಇವತ್ತು ಮುರುಗೇಶ್ ನಿರಾಣಿಯವರು ಒಟ್ಟಾಗಿ ಕೂತು ರಾಜ್ಯದ ಜನತೆ ಮುಂದೆ ಇಟ್ಟಂಥ ಒಂದು ಮಾಹಿತಿ ಏನಪ್ಪ ಅಂದರೆ, ಇನ್ನು ಮುಂದೆ 3A 3B ಅನ್ನೋ ಪ್ರವರ್ಗಗಳು ಏನಿದ್ದುವು ಮೀಸಲಾತಿಯ ವ್ಯವಸ್ಥೆನಲ್ಲಿ, ಅವು ಅಸ್ತಿತ್ವದಲ್ಲಿ ಇರೋದಿಲ್ಲ. ಹೊಸದಾಗಿ 2C ಮತ್ತು 2D ಅನ್ನೋ ಎರಡು ಪ್ರವರ್ಗಗಳನ್ನ ಸೃಷ್ಟಿ ಮಾಡಲಾಗಿದೆ. 3A ಮತ್ತು 3B ಇದ್ದಂಥ 9% ಅದು ಈ ಎರಡು ಪ್ರವರ್ಗಗಳಲ್ಲಿ ಹಂಚಲಾಗುತ್ತೆ. ಯಾವ ಆಧಾರದ ಮೇಲೆ ಯಾವ ಯಾವ ಮಾನದಂಡಗಳನ್ನು ಆಧರಿಸಿ ಅನ್ನೋದು ಒಂದು ಭಾಗ ಆದರೆ, ಬರೀ 9% ಮಾತ್ರ ಹಂಚಲಾಗುತ್ತಾ ಅಥವಾ ಬೇರೆ ಬೇರೆ ಪ್ರವರ್ಗಗಳಿಂದನೂ ಇತ್ತೀಚಿನ ದಿನಗಳಲ್ಲಿ ಹೊರಬಂದಂಥ ಅಥವಾ ಸಬ್ಮಿಟ್ ಮಾಡಲಾದಂಥ ಈ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನಿನ ರಿಪೋರ್ಟ್, ಅಧ್ಯಯನದ ರಿಪೋರ್ಟ್ ಏನಿತ್ತು ಅದರ ಆಧಾರದ ಮೇಲೆ ಮತ್ತೊಂದಷ್ಟು ಶೇಕಡಾವಾರು ಒಂದು ಹಂಚಿಕೆಯನ್ನು ಮಾಡೋದ್ರ ಜೊತೆಗೆ ಈ 2C ಮತ್ತು 2Dಯಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಮೀಸಲಾತಿಯನ್ನು ಕೊಡುವಂಥ ಸಾಧ್ಯತೆಯನ್ನು ಸರ್ಕಾರ ತನ್ನ ಜೊತೆ ಉಳಿಸ್ಕೊಂಡಿದೆಯಾ? ಪ್ರಶ್ನೆಗಳು 10, ಚರ್ಚೆ ಮುಂದುವರಿಯುತ್ತೆ ಬ್ರೇಕ್ ನಂತರ.
ವೆಲ್ಕಮ್ ಬ್ಯಾಕ್. ಬಹಳ ಒಂದು ಕುತೂಹಲಕಾರಿ ಬೆಳವಣಿಗೆ ಆಗೋಯ್ತು, ಈಗ ಘೋಷಣೆ ಏನೋ ಆಗೋಯ್ತು, ಇದರ ಪಾಲನೆ ಹೇಗಾಗುತ್ತೆ, ಅನುಷ್ಠಾನ ಹೇಗಾಗುತ್ತೆ ಅನ್ನೋ ಪ್ರಶ್ನೆ ಬರೀ ನಮ್ಮಲ್ಲಿ ಮಾತ್ರ ಅಲ್ಲ, ಸಮುದಾಯದವರು ಯಾರ್ಯಾರು ಈ ಬೇಡಿಕೆಯನ್ನ ಇಟ್ಟಿದ್ದಾರೆ ಅವರಲ್ಲೂ ಈ ಗೊಂದಲ ಇದೆ. 3A 3Bನ ನಿಲ್ಲಿಸ್ಬಿಡ್ತೀರಿ ಅಂದ್ರೆ ಅಲ್ಲಿ ಬೇರೆ ಬೇರೆ ಸಮುದಾಯಗಳಿದ್ದಾವೆ, ಇನ್ಕ್ಲೂಡಿಂಗ್ ಮುಸ್ಲಿಂ ಅಂಡ್ ಜೈನ್ಸ್, ಅವ್ರಿಗೆ ಕೊಟ್ಟಂತ ಮೀಸಲಾತಿ ಎಲ್ಲಿ ಹೋಗ್ಬೇಕು? ಈಗ ಜೆ ಸಿ ಮಾಧುಸ್ವಾಮಿ ಅವರು ಬಹಳ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಉಲ್ಲೇಖ ಮಾಡಿದ್ದಾರೆ. ಅವ್ರು ಹೇಳ್ತಾರೆ EWS ಅಂದ್ರೆ ಆರ್ಥಿಕವಾಗಿ ದುರ್ಬಲ ವರ್ಗ, ಮೇಲ್ಜಾತಿ ಅಂತ ನಾವ್ ಏನ್ ಕರಿತೀವಿ ಅದರಲ್ಲಿ ಆರ್ಥಿಕವಾಗಿ ದುರ್ಬಲರಿಗೂ ಒಂದು ರೀತಿಯಲ್ಲಿ ಮೀಸಲಾತಿಯ ಅನುಭವ ಮತ್ತೆ ಅನುಕೂಲ ಆಗಬೇಕು ಅನ್ನೋ ನಿರೀಕ್ಷೆ ಮತ್ತೆ ಆಕಾಂಕ್ಷೆಯ ಜೊತೆಗೆ ಕೇಂದ್ರ ಸರ್ಕಾರ ಏನು EWS ಗಾಗಿ ಆರ್ಥಿಕ ದುರ್ಬಲ ವರ್ಗಕ್ಕಾಗಿ 10% ಮೀಸಲಾತಿಯನ್ನ ಬದಿಗಿಟ್ಟಿತ್ತು, ಅದನ್ನ ಈಗ ಅದರಲ್ಲಿ ನಮ್ಮ ಅದು ಜನಸಂಖ್ಯೆಗೆ ಅನುಗುಣವಾದಂತಹ ಒಂದು ಪ್ರಪೋರ್ಷನ್ ನಲ್ಲಿ ಪ್ರಮಾಣದಲ್ಲಿ ಅದರ ಅನುಷ್ಠಾನ ಆಗ್ತದೆ, ನಿಯೋಜನೆ ಆಗ್ತದೆ. ಅಲ್ಲಿಗೆ ನಮ್ಮ ರಾಜ್ಯದಲ್ಲಿ ಮೇಲ್ಜಾತಿ ಅಂತ ಕರೆಸ್ಕೊಂಡಂತ ಸಮುದಾಯಗಳು ಕಡಿಮೆ, ಅದರಲ್ಲೂ ಮೀಸಲಾತಿಗೆ ಅರ್ಹರಾಗುವಂತ ಆ ಸಮುದಾಯದ ಜನಸಂಖ್ಯೆ ಕೂಡ ಕಡಿಮೆ ಇರೋದ್ರಿಂದ ಸಂಪೂರ್ಣವಾಗಿ ಆ 10%ನ ಇಲ್ಲಿ ನಾವು ಬಳಸ್ಬೇಕಾಗಿಲ್ಲ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಮೀಸಲಾತಿಗೆ ಆಧಾರ ಜನಸಂಖ್ಯೆ, ಆ ಜನಸಂಖ್ಯೆಗೆ ಅನುಗುಣವಾದಂತ ಮೀಸಲಾತಿಯ ಪ್ರಮಾಣವನ್ನ ಘೋಷಿಸುವಂತ ಪ್ರಕ್ರಿಯೆ ಮತ್ತೆ ಒಂದು ಪದ್ಧತಿಯನ್ನ ನಾವು ಏನು ಅಭ್ಯಾಸದಲ್ಲಿ ಇಟ್ಕೊಂಡಿದ್ದೇವೆ ಅದರ ತಕ್ಕಂತೆ ಮಾಡೋದಾದ್ರೆ ಇಲ್ಲಿ ನಮಗೆ 10% ಬೇಕಾಗಿಲ್ಲ ಕರ್ನಾಟಕದಲ್ಲಿ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ 5% ಅಲ್ಲಿ ಈ ಮೇಲ್ಜಾತಿಗಳ ಆರ್ಥಿಕ ದುರ್ಬಲದ ಜನರಿಗೆ ಒಂದು ಮೀಸಲಾತಿಯನ್ನು ಕಲ್ಪಿಸೋದಕ್ಕೆ ಸಾಧ್ಯತೆಗಳು ಇರೋದೇ ಆದರೆ ಉಳಿದ 5% ಇದೆಯಲ್ಲ ಅದನ್ನು ಕೂಡ ಸರ್ಕಾರ ಈ 2C ಮತ್ತು 2D ಅನ್ನೋ ಹೊಸ ಪ್ರವರ್ಗಗಳನ್ನ ಏನು ಸೃಷ್ಟಿ ಮಾಡಿದೆ ಅದರಲ್ಲಿ ಸೇರಿಸ್ಬಿಡುತ್ತೆ. ಸದ್ಯಕ್ಕೆ ಜೆ ಸಿ ಮಾಧುಸ್ವಾಮಿ ಅವರ ಮಾತನ್ನ ತಗೊಂಡು ನಾವು ಈ ಚರ್ಚೆಯನ್ನು ಮಾಡೋದಾದ್ರೆ ಅಥವಾ ನಾವು ಅರ್ಥೈಸ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡೋದಾದ್ರೆ ಅಲ್ಲಿ ಇದ್ದಿದ್ದು 9%, ಇಲ್ಲಿ ಫಾರ್ ಎಕ್ಸಾಂಪಲ್ ಸಿಕ್ತು 3, 4 or 5%, ಅದು ಇದ್ರ ಜೊತೆ ಜೋಡಣೆ ಆಗಿ 9+ ವಾಟ್ ಎವರ್ ಕಮ್ಸ್ ಫ್ರಮ್ ದ EWS ಕೋಟಾ, ಅದು ಇದು ಸೇರಿ 10, 12, 14% ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಜೆ ಸಿ ಮಾಧುಸ್ವಾಮಿ ಅವರು ಇದರ ಬಗ್ಗೆ ಉಲ್ಲೇಖ ಮಾಡಿದಂಥ ಸಂದರ್ಭ ಅವರ ಮಾತು ಕೇಳೋಣ. ಕವರ್ಡ್ ಆಲ್ರೆಡಿ 3ನೇ ಅಮೆಂಡ್ಮೆಂಟ್ ಮಾಡಿ ಕೇಂದ್ರ ಸರ್ಕಾರ ನಮಗೆ ಅನದರ್ 10% ರಿಸರ್ವೇಷನ್ ಕೊಡ್ಬೋದು ಅಂತ ನಿಗದಿ ಮಾಡಿದೆ. ಟು ದಿ ಲೆವೆಲ್ ಆಫ್ 10%, ನಾಟ್ ಎಕ್ಸಾಕ್ಟ್, EWS ನವ್ರಿಗೆ 10%ವರೆಗೆ ರಿಸರ್ವೇಷನ್ ಕೊಡಿ ಅಂತ. ನಾವು ಆ್ಯಸ್ ವಿ ಹ್ಯಾವ್ ಆಲ್ರೆಡಿ ಯಾವ ಸ್ಪೆಷಲ್ ಗ್ರೂಪ್ ರಿಸರ್ವೇಷನ್ 3A 3B ಇವಾಗಲೇ ಇದ್ದಿದ್ದರಿಂದ ಆಲ್ಮೋಸ್ಟ್ ಆಲ್ ಮೇಜರ್ ಕಮ್ಯುನಿಟೀಸ್ ಅವರ್ ಕವರ್ಡ್ ಅಂಡರ್ ಸ್ಪೆಷಲ್ ಗ್ರೂಪ್. ಅದೇ ಕ್ಯಾಟಗರಿ ಅವ್ರು ಹೇಳೋ ಕಂಡೀಷನ್ಸಲ್ಲೇ ನಾವು 3A 3B ಮೊದಲೇ ಕೊಟ್ಬಿಟ್ಟಿದ್ವಿ. ಆದರೆ ಈಗ ಕೊಡೋಕ್ಕೆ ಬರೋಲ್ಲ ನಾವು, ಬಿಕಾಸ್ ದೇ ಹ್ಯಾವ್ ಕವರ್ಡ್ ಆಲ್ರೆಡಿ. ಇನ್ನು ಉಳಿದಿರೋರ್ನ ನೋಡ್ತೀವಿ. ಯಾರಿಗೂ ಯಾವುದೇ ಜನ 3ನೇ ಅಮೆಂಡ್ಮೆಂಟ್ ಮಾಡಿ ಕೇಂದ್ರ ಸರ್ಕಾರ ನಮಗೆ ಅನದರ್ 10% ರಿಸರ್ವೇಷನ್ ಕೊಡ್ಬೋದು ಅಂತ ನಿಗದಿ ಮಾಡಿದೆ. ಟು ದಿ ಲೆವೆಲ್ ಆಫ್ 10%, ನಾಟ್ ಎಕ್ಸಾಕ್ಟ್, EWS ನವ್ರಿಗೆ 10%ವರೆಗೆ ರಿಸರ್ವೇಷನ್ ಕೊಡಿ ಅಂತ. ನಾವು ಆ್ಯಸ್ ವಿ ಹ್ಯಾವ್ ಆಲ್ರೆಡಿ ಯಾವ ಸ್ಪೆಷಲ್ ಗ್ರೂಪ್ ರಿಸರ್ವೇಷನ್ 3A 3B ಇವಾಗಲೇ ಇದ್ದಿದ್ದರಿಂದ ಆಲ್ಮೋಸ್ಟ್ ಆಲ್ ಮೇಜರ್ ಕಮ್ಯುನಿಟೀಸ್ ಅವರ್ ಕವರ್ಡ್ ಅಂಡರ್ ಸ್ಪೆಷಲ್ ಗ್ರೂಪ್. ಅದೇ ಕ್ಯಾಟಗರಿ ಅವ್ರು ಹೇಳೋ ಕಂಡೀಷನ್ಸಲ್ಲೇ ನಾವು 3A 3B ಮೊದಲೇ ಕೊಟ್ಬಿಟ್ಟಿದ್ವಿ. ಆದರೆ ಈಗ ಕೊಡೋಕ್ಕೆ ಬರೋಲ್ಲ ನಾವು, ಬಿಕಾಸ್ ದೇ ಹ್ಯಾವ್ ಕವರ್ಡ್ ಆಲ್ರೆಡಿ. ಇನ್ನು ಉಳಿದಿರೋರ್ನ ನೋಡ್ತೀವಿ. ಯಾರಿಗೂ ಯಾವುದೇ ಜನ 3ನೇ ಅಮೆಂಡ್ಮೆಂಟ್ ಮಾಡಿ ಕೇಂದ್ರ ಸರ್ಕಾರ ನಮಗೆ ಅನದರ್ 10% ರಿಸರ್ವೇಷನ್ ಕೊಡ್ಬೋದು ಅಂತ ನಿಗದಿ ಮಾಡಿದೆ. ಟು ದಿ ಲೆವೆಲ್ ಆಫ್ 10%, ನಾಟ್ ಎಕ್ಸಾಕ್ಟ್, EWS ನವ್ರಿಗೆ 10%ವರೆಗೆ ರಿಸರ್ವೇಷನ್ ಕೊಡಿ ಅಂತ. ನಾವು ಆ್ಯಸ್ ವಿ ಹ್ಯಾವ್ ಆಲ್ರೆಡಿ ಯಾವ ಸ್ಪೆಷಲ್ ಗ್ರೂಪ್ ರಿಸರ್ವೇಷನ್ 3A 3B ಇವಾಗಲೇ ಇದ್ದಿದ್ದರಿಂದ ಆಲ್ಮೋಸ್ಟ್ ಆಲ್ ಮೇಜರ್ ಮುರುಗೇಶ್ ನಿರಾಣಿ ಅವ್ರನ್ನ ನನ್ನ ಕಲೀಗ್ ಚಿದಾನಂದ್ ಪಟೇಲ್ ಮಾತಾಡ್ತಿದ್ದಾರೆ. ಏನು ಹೇಳ್ತಿದ್ದಾರೆ ಸಚಿವರು ಕೇಳೋಣ. ಸರ್, ಸಚಿವ ಸಂಪುಟದಲ್ಲಿ ಯಾವ ರೀತಿ ಚರ್ಚೆ ಆಯಿತು ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡುವ ವಿಚಾರದಲ್ಲಿ ತಾವು ತೆಗೆದುಕೊಂಡ ಸಂಪುಟದ ನಿರ್ಧಾರವೇನು? ನೋಡಿ, ಇವತ್ತು ಮೀಸಲಾತಿಯನ್ನು ಕೊಡುವಂಥದ್ದು ಹೋರಾಟ. ಕಳೆದ 40 ವರ್ಷಗಳಿಂದ ಸಮಾಜದ ಹಿರಿಯರು ಹೋರಾಟವನ್ನು ಮಾಡ್ಕೊಂಡ್ಬಂದಿದ್ದಾರೆ. ಅದರಲ್ಲಿ ಇವತ್ತಿನ ಸಂದರ್ಭದಲ್ಲಿ ಈ 2A ಏನು ಬೇಡಿಕೆ ಇತ್ತು, ಇದಕ್ಕಿಂತ ಪೂರ್ವದಲ್ಲಿ 2010ರಲ್ಲೇ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿಯೂ ಸಹಿತ ನಾನು ಕೈಗಾರಿಕಾ ಸಚಿವನಾಗಿದ್ದೆ. ಈ ಸಮಾಜ ಯಾವುದೇ ಜಾತಿ ಕಾಲಂದಲ್ಲಿ ಇರದೇ ಇರುವಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಒಂದು ಕ್ಯಾಬಿನೆಟ್ ಉಪಸಮಿತಿ ಸಬ್ ಕಮಿಟಿ ಮಾಡಿಕೊಂಡು ಅದರಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸರ್ ಅವರು, CM ಉದಾಸಿ ಸರ್ ಅವರು, ನಾರಾಯಣ ಸ್ವಾಮಿ ಅವರು ಮತ್ತು ನಾನು ಆ ಸಬ್ ಕಮಿಟಿಯಲ್ಲಿ ಇದ್ದುಕೊಂಡು ಅದನ್ನು ಆಳವಾಗಿ ಅಧ್ಯಯನ ಮಾಡಿ
ಅದನ್ನು ಜಾತಿ ಕಾಲಂದಲ್ಲಿ ಸೇರಿಸಿ 3B ನಾವು ತಂದಿದ್ದೀವಿ. ಅದಾದ ನಂತರ ಸನ್ಮಾನ್ಯ ಯಡಿಯೂರಪ್ಪನವರು 2A ಸೇರಿಸಲಿಕ್ಕೆ ರೆಕಮೆಂಡ್ ಮಾಡಿದರು. ಆವಾಗ ಕೋರ್ಟ್ನಿಂದ ಸ್ಟೇ ಬಂದಿದ್ದರ ಹಿನ್ನೆಲೆಯಲ್ಲಿ ಮುಂದೆ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರ 2013-18 ಇದರ ಬಗ್ಗೆ ಏನೂ ಗಮನ ಹರಿಸದೇ ಇರೋದರಿಂದ ಇವತ್ತು ಇಷ್ಟು ಲೇಟ್ ಆಯಿತು. ಆ ನಂತರ ಇವತ್ತು ನಾವು ಇದನ್ನು ಹೋರಾಟ ಆದ ನಂತರ ವೀರಸೇವಪ್ಪ ಲಿಂಗಾಯಿತು ಮತ್ತು ಪಂಚಮಸಾಲಿ ಸಮಾಜದವರನ್ನು 2A ಸೇರಿಸಬೇಕು ಅನ್ನೋಂಥದ್ರಲ್ಲಿ ಒಂದು ಕ್ಯಾಬಿನೆಟ್ ತೀರ್ಮಾನವನ್ನು ಮಾಡಿಕೊಂಡು ಅದನ್ನು ಹಿಂದುಳಿದ ಆಗಕ್ಕೆ ರೆಕಮೆಂಡ್ ಮಾಡಿದ್ವಿ. ಆ ರಿಜಿಸ್ಟ್ರೇಷನ್ ಮಾಡಿ ರೆಕಮೆಂಡ್ ಮಾಡಿದ ನಂತರ ಕಳೆದ 1-1.5 ವರ್ಷದಿಂದ ಸತತವಾಗಿ ಒಂದು ಅಧ್ಯಯನವನ್ನು ಮಾಡಿ ಹೋಬಳಿ ಮಟ್ಟದಿಂದ, ತಾಲೂಕು ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ ಅವ್ರ ಸಂಪರ್ಕವನ್ನು ಮಾಡಿ ಮಧ್ಯಂತರ ಒಂದು ವರದಿಯನ್ನು ನಮ್ಮ ಕ್ಯಾಬಿನೆಟ್ಗೆ ಕೊಟ್ಟಿದ್ದಾರೆ. ಸರ್, ಮಧ್ಯಂತರ ವರದಿ ಆಧಾರದ ಮೇಲೆ ಕ್ಯಾಬಿನೆಟ್ನಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಯಾವ ಪ್ರವರ್ಗವನ್ನು ಕೊಟ್ಟಿರಿ? ಮೊದಲಿರುವಂಥದ್ದು ವೀರಶೈವ ಲಿಂಗಾಯತ್ತು ಮತ್ತು ಪಂಚಮಸಾಲಿ ಸಮಾಜದವರಿಗೆ 3B ಇತ್ತು. 3B ಅವರನ್ನು ಶಿಫ್ಟ್ ಮಾಡಿ 2D ಮಾಡಿದ್ದೇವೆ. ಇನ್ನೊಂದು ಒಕ್ಕಲಿಗ ಸಮಾಜದವ್ರಿಗೆ 3A ಇತ್ತು, ಅವರನ್ನು ಶಿಫ್ಟ್ ಮಾಡಿ 2C ಮಾಡಿರುವಂಥದ್ದು ಇವತ್ತು ಮಾಡಿರುವಂಥದ್ದು. 2A ಕೇಳಿದರು, ಆದರೆ ನೀವು ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿ 2D ಕೊಟ್ಟರಿ. ಇದರಿಂದ ಡಿಫ್ರೆನ್ಸ್ ಬಿಟ್ವೀನ್ 2A ಮತ್ತು 2D ನಡುವಿನ ವ್ಯತ್ಯಾಸ ಏನು ಸರ್? ನೋಡಿ, ಇದು ಹಿಂದುಳಿದ, ಅತಿ ಹಿಂದುಳಿದ, ಅತ್ಯಂತ ಹಿಂದುಳಿದ, ಪಂಚಮಸಾಲಿ ಸಮುದಾಯ ಹಿಂದುಳಿದ, ಅದನ್ನೇ ಅವರು ಡಿಟೇಲ್ ಅಂತಿಮ ವರದಿಯನ್ನು ಕೊಟ್ಟಾಗ ಈ ಕಮ್ಯುನಿಟಿಯನ್ನು ಯಾವ್ಯಾವ ರೀತಿಯಲ್ಲಿ ಸೇರಿಸ್ತಾರೆ ಮತ್ತು 2011 ಸೆನ್ಸಸ್ ಪ್ರಕಾರ ಯಾವ್ಯಾವ ಕಮ್ಯುನಿಟಿ ಎಷ್ಟು ಜನಸಂಖ್ಯೆ ಇದೆ ಅನ್ನೋಂಥ ಆಧಾರವಾಗಿಟ್ಕೊಂಡು ಅದನ್ನು ಪೂರ್ತಿ ಡಿವೈಡ್ ಮಾಡ್ತಾರೆ. ಮತ್ತು ಇವತ್ತು ಯಾವ ಈಗಾಗಲೇ ಕೆಲವೊಂದು ಸಮಾಜಗಳು 2A ಲಾಭ ಪಡಿತಾಯಿದ್ರು, 2B ಇರ್ತಾಯಿತ್ತು, 3B ಇರ್ತಾಯಿತ್ತು, ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ದಲ್ಲಿನೂ ಅದರ ಲಾಭ ತೆಗೆದುಕೊಳ್ತಾ ಇದ್ದರು. ಈಗ ಅದನ್ನೆಲ್ಲನೂ ಕೂಡಿಸಿ ಒಂದು ಕ್ಯಾಟಗರಿಯಲ್ಲಿ ಮಾತ್ರ ಅವರಿಗೆ ಅನುಕೂಲತೆಗಳನ್ನು ತೆಗೆದುಕೊಂಡು ಅದರಲ್ಲಿ ರಿಪೀಟ್ ಆಗಿರುವಂಥದ್ದು ಶೈಕ್ಷಣಿಕ ಮತ್ತು ಉದ್ಯೋಗಕ್ಕೆ ಮಾತ್ರ ಇದು ಮೀಸಲಾದ. ಇದು ನಾವು ಇವತ್ತು ಕೊಟ್ಟಿರುವಂಥದ್ದು ಎರಡೂ ಕಮ್ಯುನಿಟಿಗಳಿಗೆ, ಒಕ್ಕಲಿಗ ಸಮಾಜ ಇರ್ಬೋದು, ಲಿಂಗ ಸಮಾಜ ಕೊಟ್ಟಿರುವಂಥದ್ದು ಶೈಕ್ಷಣಿಕ ಮತ್ತು ಜಾಬ್ ಸಲಹೆ ಮತ್ತು ಉದ್ಯೋಗ ಸಲಹೆ. ಈ ಒಂದು 2D ಮೀಸಲಾತಿಯನ್ನು ನಿಮ್ಮ ಪಂಚಮಸಾಲಿ ಸಮುದಾಯದ ಹೋರಾಟಗಾರರು ಜಯಮೃತ್ಯುಂಜಯ ಸ್ವಾಮೀಜಿ, ವಚನಾನಂದ ಸ್ವಾಮೀಜಿ ಮತ್ತು ಜಮಖಂಡಿ ಸ್ವಾಮೀಜಿ ಒಪ್ತಾರಾ? ನೋಡಿ, ಇದು ನಾನು ವೈಯಕ್ತಿಕ ಇದ್ದುದರಲ್ಲೇ ನಾವು ಹಂಚಬೇಕಾಗಿದೆ. ಇದನ್ನು ಹೆಚ್ಚಿಗೆ ತೊಗೊಂಬಂದ್ರೆ ಅಂದರೆ ಅವರು ಕೋರ್ಟಿಗೆ ಹೋಗ್ತಾರೆ, ಅವ್ರು ಬೇರೆದವ್ರು ಕೋರ್ಟಿಗೆ ಹೋದಾಗ ಇದು ಈಗಿರುವಂಥದ್ದನ್ನು ಸಿಗ್ತಾ ಇಲ್ಲ. ಕೋರ್ಟ್ ಕಾರಣಕ್ಕಾಗಿ ತಾವು ಎಚ್ಚರಿಕೆ ಹೆಜ್ಜೆಟ್ರಿ. ನೋಡು, ಕೇವಲ ಕೋರ್ಟ್ ಅಷ್ಟೇ ಅಲ್ಲ, ಯಾರಿಗೂ ಅನ್ಯಾಯ ಆಗಬಾರ್ದು. ಈಗಾಗಲೇ ಸಿಗ್ತಾ ಇರುವಂಥ 2A ಮೀಸಲಾತಿ ಮತ್ತು ಬೇರೆ ಬೇರೆ ಸಮಾಜದಲ್ಲಿ ಈಗಾಗಲೇ ಸಿಗ್ತಾ ಇರುವಂಥ ಮೀಸಲಾತಿ ಅವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋಂಥದ್ರ ಸಲುವಾಗಿ ನಾವು ಇದನ್ನು ನಿರ್ಧಾರ ತಗೊಂಡು, ಇದು ಅಂತಿಮ ನಿರ್ಧಾರ ಅಲ್ಲ, ಇದರಲ್ಲಿ ಏನು ಹೆಚ್ಚು ಚೇಂಜಸ್ ಆಗ್ಬೋದು. ಇವತ್ತಿರುವಂಥದ್ರಲ್ಲಿ ಪೂರ್ತಿ ಅವಧಿ ಬಂದ ಮೇಲೆ ಪೂರ್ಣ ಪ್ರಮಾಣದ ಒಂದು ವರದಿಯನ್ನು ಸಬ್ಮಿಟ್ ಮಾಡಿದ ಮೇಲೆ ಮತ್ತು 2011 ಸೆನ್ಸೆಕ್ಸನ್ನು ನಾವು ಅದನ್ನು ಅಧ್ಯಯನ ಮಾಡಿ ಆ ಜನಸಂಖ್ಯೆಯ ಆಧಾರದ ಮೇಲೆ ಫೈನಲ್ ರಿಪೋರ್ಟನ್ನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಇವಿಷ್ಟು ಸಚಿವ ಮುರುಗೇಶ್ ನಿರಾಣಿಯವರ ಅಭಿಪ್ರಾಯ. ಒಟ್ಟಾರೆ 2A ಮೀಸಲಾತಿಗಾಗಿ ಹೋರಾಟವನ್ನು ಮಾಡಿದರು, ಆದರೆ ನಾವು 2A ಮೀಸಲಾತಿಯಲ್ಲಿ ಬರ್ತಕ್ಕಂಥ 112 ಸಮುದಾಯಗಳಿಗೆ ಕೆಲವೊಂದು ಕಡೆ ಅನ್ಯಾಯ ಆಗ್ತಿತ್ತು. ಹಾಗಾಗಿ ಈ ಒಂದು ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಮಧ್ಯಂತರ ವರದಿ ಪ್ರಕಾರ ಹಿಂದುಳಿದ ಅತ್ಯಂತ ಹಿಂದುಳಿದ ವರ್ಗವಾಗಿ ಅಲ್ಲಿ ಡಿವೈಡನ್ನು ಮಾಡಿದರು. ಹಾಗಾಗಿ ನಾವು ಅನಿವಾರ್ಯವಾಗಿ ಶೈಕ್ಷಣಿಕ ಮತ್ತು ಉದ್ಯೋಗ ಮೀಸಲಾತಿಯನ್ನು ಪಂಚಮಸಾಲಿಯವರಿಗೆ 2D ಅಂದರೆ ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿಕೊಟ್ವಿ. ಈ 2D ವೀರಶೈವ ಪಂಚಮಸಾಲಿ ಲಿಂಗಾಯತರು ಎಲ್ಲರೂ ಕೂಡ ಸೇರ್ಪಡೆಗೊಳ್ತಿದ್ದಾರೆ. ಹಾಗೂ ಇವರಿಗೆ ಇವ್ರು ಕೇಳಿದಂಥ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಕೂಡ ನಾವು ಕಲ್ಪಿಸಿಕೊಟ್ಟಿದ್ದೇವೆ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು. ಒಟ್ಟಾರೆ ಒಂದು ಕಡೆ 2A ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿತ್ತು, ಇವತ್ತು ಅದಕ್ಕೆ ಗಡುವು ಕೂಡ ಕೊಟ್ಟಿತ್ತು. ಆದರೆ ಸರ್ಕಾರ ಅನಿವಾರ್ಯವಾಗಿ ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿ 2D ಕೊಟ್ಟಿರುವಂಥದ್ದು. ಹಾಗಾಗಿ ಪಂಚಮಸಾಲಿ ಸಮುದಾಯದ ಹೋರಾಟಗಾರರಾಗಿರ್ತಕ್ಕಂಥ ಜಯಮೃತ್ಯುಂಜಯ ಸ್ವಾಮೀಜಿ ಸೇರಿದಂಥ ಅನೇಕ ನಾಯಕರುಗಳು ಸರ್ಕಾರದ ಈ ಒಂದು 2D ನಿರ್ಧಾರವನ್ನು ಒಪ್ಪಿಕೊಳ್ಳುತ್ತಾ ಅಥವಾ ಬಿಡುತ್ತಾ ಅನ್ನೋದು ಸದ್ಯದ ಯಕ್ಷ ಪ್ರಶ್ನೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಯೋಗೀಶ್ ಜೊತೆ ಚಿದಾನಂದ ಪಟೇಲ್, ನ್ಯೂಸ್ 18 ಕನ್ನಡ, ಸುವರ್ಣಸೌಧ, ಬೆಳಗಾವಿ. ಆ ಒಂದು ಯಕ್ಷ ಪ್ರಶ್ನೆಯ ಜೊತೆ ಮತ್ತೊಂದು ಯಕ್ಷ ಪ್ರಶ್ನೆ ಈಗ ಒಕ್ಕಲಿಗರು ಕೇಳಿರುವಂಥದ್ದು, ನಮಗೂ 4-12% ಏರಿಕೆ ಮಾಡಬೇಕು ಆ ಮೀಸಲಾತಿಯ ಪ್ರಮಾಣವನ್ನು ಅಂತ. ಅದರಲ್ಲಿ ಒಕ್ಕಲಿಗ ಸಮುದಾಯದ ಶ್ರೀಗಳಾದ ನಿರ್ಮಲಾನಂದನಾಥ ಶ್ರೀಗಳು ಏನು ಹೇಳಿದ್ರು, ಈ ನಗರ ಪ್ರದೇಶದಲ್ಲಿ BPL ಕಾರ್ಡ್ ಅಂದರೆ ಬಿಲೋ ಪಾವರ್ಟಿ ಲೈನ್ ಕಾರ್ಡ್ ಇಟ್ಕೊಂಡಿರುವಂಥ ಒಕ್ಕಲಿಗರಿಗೂ ಕೂಡ ಆ ಎಕನಾಮಿಕ್ ವೀಕರ್ ಸೆಕ್ಷನ್ ಮೀಸಲಾತಿ ಏನಿದೆ ಅಂದರೆ ಆರ್ಥಿಕ ದುರ್ಬಲವಾಗಿರುವಂಥ ವರ್ಗದವರಿಗೆ ಮೀಸಲಾತಿ ಏನಿದೆ ಆ ಮೀಸಲಾತಿಯಲ್ಲೂ ಇವರಿಗೆ ಒಂದು ಸ್ಥಾನಮಾನ ಕೊಡಬೇಕು ಅನ್ನೋ ಮಾತನ್ನು ಹೇಳಿದರು. ಅಲ್ಲಿಗೆ ಕೇಂದ್ರ ಸರ್ಕಾರದ ಒಂದು ಪಾತ್ರ ಬರ್ತದೆ. ಇಲ್ಲಿ 2C ಅನ್ನೋ ಒಂದು ಪ್ರತ್ಯೇಕ ಪ್ರವರ್ಗವನ್ನು ಸೃಷ್ಟಿಸುವಂಥ ಪ್ರಕ್ರಿಯೆಗೆ ಚಾಲ್ತಿ ಕೊಟ್ಟಂಥ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮನವರಿಕೆ ಮಾಡಬೇಕಾಗಿದೆ. ಸೆಂಟ್ರಲ್ OBC ಲಿಸ್ಟಲ್ಲಿ ನೀವು ಒಕ್ಕಲಿಗರನ್ನು ಸೇರಿಸಿಲ್ಲ, ನೀವು ಅಲ್ಲಿಗೆ ಸೇರಿಸ್ಬಿಟ್ರೆ ಬಹುಶಃ ಅವರಿಗೆ ಅನುಕೂಲಗಳು ಸಿಗ್ತವೆ. ಅದಾದ ನಂತರ ಈ EWS ಕೋಟಾ ಬೇಡಿಕೆ ಏನಿದೆ ಇದನ್ನು ಒಂದು ರೀತಿಯಲ್ಲಿ ಸಮಂಜಸವಾಗಿ ನಿಭಾಯಿಸಿದಂಗೆ ಆಗ್ತದೆ. ಆ EWS ಕೋಟಾನಲ್ಲಿ ಇರುವಂತ ಮೀಸಲಾತಿಯ ಒಂದಷ್ಟು ಪ್ರಮಾಣ ಶೇಕಡಾವಾರು ಉಳಿಸ್ಬೋದು.
ಆ ಉಳಿಸಿರೋ ಅಂತದನ್ನ ಇಲ್ಲಿಗೆ ನಾವು ಅದನ್ನ ಹಸ್ತಾಂತರ ಮಾಡಬಹುದು. ಆ ಹಸ್ತಾಂತರ ಮಾಡೋದ್ರ ಜೊತೆಗೆ ಟೂ ಸಿ ಮತ್ತೆ ಟೂ ಡಿಗೆ ಅರ್ಥಪೂರ್ಣವಾದ ಮೀಸಲಾತಿಯ ಪ್ರಮಾಣವನ್ನ ಕೊಟ್ಟಲ್ಲಿ ಒಂದು ಪಕ್ವತೆಯಿಂದ ಒಂದು ಪರ್ಪಸ್ಫುಲ್ ಅಂದ್ರೆ ಉದ್ದೇಶ ಏನಿದೆ ಅದನ್ನ ನಾವು ಸಾಧಿಸ್ಬೋದು, ಅದನ್ನ ನಾವು ಪಡ್ಕೊಳ್ಬೋದು ಅಂತ ವಚನಾನಂದ ಸ್ವಾಮಿಗಳಿದ್ದಾರೆ ಹರಿಹರ ಪೀಠ ವಚನಾನಂದ ಶ್ರೀಗಳು. ನಮಸ್ಕಾರ ವಚನಾನಂದ ಶ್ರೀಗಳೇ, ನಿಖಿಲ್ ಮಾತಾಡ್ತೀನಿ, ಸ್ವಾಗತ ನಿಮ್ಗೆ ನ್ಯೂಸ್ ಏಟಿನ್ಗೆ. ನನ್ನ ಧ್ವನಿ ಕೇಳ್ತಿದ್ಯಾ? ಶ್ರೀಗಳೇ, ಅಭಿನಂದನೆ ಸಲ್ಲಿಸೋದಕ್ಕೆ ಒಂದ್ ಸ್ವಲ್ಪ ಬೇಗ ಆಗೋಯ್ತಾ ಅಥವಾ ಸಲ್ಲಿಸ್ಬೋದಾ ಈ ಸಂದರ್ಭದಲ್ಲಿ? ಇನ್ನೂ ಸ್ಪಷ್ಟನೆ ಬೇಕಾಗಿದೆಯಾ ಅಭಿನಂದನೆಯನ್ನ ಸ್ವೀಕರಿಸೋದಕ್ಕಾಗಿ ಅಂತ ಕೇಳ್ತಿದ್ದೀನಿ. ಇನ್ನು ಸಾಕಷ್ಟು ಸ್ಪಷ್ಟನೆ ಬೇಕಾಗಿದೆ. ಈಗ ಯಾವುದೇ ನಾವು ಮಾತನಾಡಿದ್ರೆ ಅದು ತರಾತುರಿಯ ಮಾತುಗಳಾಗ್ತವೆ. ಸ್ಪಷ್ಟವಾಗಿ ಏನೇನು ಚರ್ಚೆ ಆಗಿದೆ, ಅಲ್ಲಿ ಏನೇನು ರೆಸೊಲ್ಯೂಷನ್ ಮಾಡಿದ್ದಾರೆ, ಆ ಕಾಪಿಗಳು ತೆಗೆದುಕೊಂಡು ನಮ್ಮ ಕಾನೂನು ಸಲಹೆಯ ಜೊತೆಗೆ ಮಾತಾಡಿಕೊಂಡು ಸ್ಪಷ್ಟವಾಗಿ ಉತ್ತರಿಸ್ತಾರೆ. ಅಲ್ಲ, ಇದು ಪ್ರತ್ಯೇಕ ಪ್ರವರ್ಗವನ್ನೇ ಸೃಷ್ಟಿ ಮಾಡಲಾಯಿತು, ಮತ್ತೆ ಇದು ನಿಮ್ಮ ಬೇಡಿಕೆಗೆ ಪೂರಕವಾಗೇ ಇದೆ. ನೀವೇನ್ ಕೇಳಿದ್ರಿ, ನಮಗೆ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಮೀಸಲಾತಿ ಕೊಡು ಅಂತ, ಅದನ್ನ ಕೊಡೋದಕ್ಕೆ ಟೂ ಎ ನಲ್ಲಿ ಕೊಟ್ಟಿದ್ರೆ ಅದು ರಾಜಕೀಯ ಪ್ರಾತಿನಿಧ್ಯನೂ ಬಂದುಬಿಟ್ಟಿರೋದು. ಹಾಗಾಗಿ ನೀವು ರೈಟಿಂಗ್ ಅಲ್ಲಿ ಕೊಟ್ಟಿರ್ಬೋದು, ಸಮುದಾಯದವರು ಬರವಣಿಗೆಯಲ್ಲೇ ಕೊಟ್ಟಿದ್ದೀರಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನೀವು ಒಪ್ಪಿದ್ದೀರಿ ನಮಗೆ ರಾಜಕೀಯ ಪ್ರಾತಿನಿಧ್ಯ ಬೇಡ ಅಂತ. ಆದರೆ ಈ ಪ್ರತ್ಯೇಕ ಪ್ರವರ್ಗದ ಸೃಷ್ಟಿ ಇದೆಯಲ್ಲ, ಇದ್ರ ಜೊತೆ ಬರುವಂತ ಸಾಂವಿಧಾನಿಕ ಸವಾಲುಗಳು, ಇದ್ರ ಬಗ್ಗೆ ನಿಮ್ಮ ಮನಸ್ಸಲ್ಲಿರುವಂತ ಸಂಶಯ ಪ್ರಶ್ನೆಗಳ ಬಗ್ಗೆ ಕೇಳ್ತಿದ್ದೀನಿ ವಚನಾನಂದ ಶ್ರೀಗಳೇ. ಈಗ ನಿಮಗೆ ಯಾವ ರೀತಿ ಸಂಶಯಗಳು ಪ್ರಶ್ನೆಗಳಿದಾವೆ, ಹಾಗೆ ನಮಗೂ ಕೂಡ ಕೆಲವೊಂದು ಪ್ರಶ್ನೆಗಳಿದಾವೆ, ಸಂಶಯಗಳಿದಾವೆ. ಇವತ್ತು ಯಾವ ರೀತಿ ಚರ್ಚೆ ಆಯ್ತು ಅದಕ್ಕೆ ಈಗಂದ್ರೆ ಮೇಲ್ನೋಟಕ್ಕೆ ಏನ್ ಕಾಣ್ತಾ ಇದೆ ಅಂದ್ರೆ ತ್ರೀ ವರ್ಗವನ್ನ ತೆಗೆದಿದ್ದಾರೆ ಅಂತ. ಕರೆಕ್ಟ್, 3A 3B. ಹಾ, ಅಂದ್ರೆ ಕಂಪ್ಲೀಟ್ ಈಗ ಪ್ರವರ್ಗ 1 ಪ್ರವರ್ಗ 2 ಎಸ್ ಸಿ ಎಸ್ ಟಿ ಅಷ್ಟೇ ಇದೆ ಈಗ. ಅದೆಲ್ಲ ಅಷ್ಟೇ ಇರುತ್ತೆ, ಅದನ್ನ ಯಾವ್ದು ಮುಟ್ತಾ ಇಲ್ಲ ಶ್ರೀಗಳೇ. ಹಾಗಾಗಿ ಇದು ಏನೇನ್ ಚರ್ಚೆ ಆಗಿದೆ, ಏನೇನು ಡಿಸ್ಕಷನ್ ಮಾಡಿದ್ದಾರೆ, ಪರ್ಸೆಂಟೇಜ್ ಏನು ಅನ್ನೋದು ಯಾವುದು ಸ್ಪಷ್ಟ ಇಲ್ಲ. ಇಲ್ಲಿ ಇಲ್ಲಿಂದ ಅಲ್ಲಿ ಶಿಫ್ಟ್ ಮಾಡಿದೀವಿ ಅಂತ ಮಾಧುಸ್ವಾಮಿ ಅವರು ಹೇಳಿದ್ರು. ಅಂದ್ರೆ ವೀರಶೈವ ಲಿಂಗಾಯತ ಏನು 3B ಇದ್ರು ಅವ್ರನ್ನ 2D ಹಾಕಿದ್ದೀವಿ, ಒಕ್ಕಲಿಗರು ಮತ್ತು ಒಕ್ಕಲಿಗರಲ್ಲಿರುವಂತ ಆ 3Aಲ್ಲಿರುವಂತದನ್ನ 2C ಮಾಡಿದ್ರು ಅಂತ ಹೇಳಿದ್ದಾರೆ. ಅದನ್ನ ಯಥಾವತ್ ಅದೇ ಪರ್ಸೆಂಟೇಜ್ ಮಾಡ್ತಾರ ಅಥವಾ ಹೆಚ್ಚಿಗೆ ಮಾಡ್ತಾರ ಎಷ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ. ಅದಕ್ಕೂ ಹಿಂದುಳಿದ ವರ್ಗದ ಆಯೋಗ ಶಿಫಾರಸು ಮಾಡಿ ಅವ್ರೊಂದು ವರದಿ ಕೊಡ್ಬೇಕು ಅಂತ ಕೇಳ್ಕೊಂಡಿದ್ದಾರೆ ಇವರು. ಇನ್ನು 2-3 ತಿಂಗಳಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ ಅವರು. ಸೊ ಈ ಎಲ್ಲ ವಿಚಾರಗಳನ್ನ ನಾವು ನಮ್ಮ ಸಮುದಾಯದ ಹಿರಿಯರ ಜೊತೆಗೆ ನಾಳೆ ಸ್ತ್ರೀಪೀಠದಲ್ಲಿ ಚರ್ಚೆ ಮಾಡಿ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಮತ್ತೊಂದು ನಿಮ್ಮ ಗಮನಕ್ಕೆ ತರ್ತೀನಿ, ನೀವು ಬಹುಶಃ ನಿಮ್ಮ ಅಧ್ಯಯನದ ಸಂದರ್ಭದಲ್ಲಿ ಇದನ್ನೆಲ್ಲ ನೀವು ಓದಿರ್ತೀರಿ, ತಿಳ್ಕೊಂಡಿರ್ತೀರಿ. ಇಲ್ಲಿ 3 ವಿಧಗಳಲ್ಲಿ ನಾವು ವಿಭಜಿಸ್ಬೋದು ಹಿಂದುಳಿದ ವರ್ಗವನ್ನ. ಅತಿ ಹಿಂದುಳಿದ ಅಂದ್ರೆ ಮೋಸ್ಟ್ ಬ್ಯಾಕ್ವರ್ಡ್, ಅಂದ್ರೆ ಒಂದು ತಕ್ಕ ಮಟ್ಟಕ್ಕೆ ಹಿಂದುಳಿದ ಅಂದ್ರೆ ರಿಲೇಟಿವ್ಲಿ ಬ್ಯಾಕ್ವರ್ಡ್, ಮತ್ತೆ ಹಿಂದುಳಿದ ದಟ್ ಇಸ್ ಬ್ಯಾಕ್ವರ್ಡ್. 2A ಬಂದಿದ್ರೆ ಮೋಸ್ಟ್ ಬ್ಯಾಕ್ವರ್ಡ್ ಆಗಿರ್ತಿತ್ತು, ಅದರಲ್ಲಿ ಸಿಗುವಂತ ಫಲ ಮತ್ತೆ ಅನುಕೂಲಗಳೇ ಬೇರೆ ರೀತಿ. ಇಲ್ಲಿ ನಿಮ್ಮನ್ನ 3B 2D ನಿಮ್ಮನ್ನ ಏನು ವರ್ಗಾವಣೆ ಮಾಡಿದ್ದಾರೆ, ಇದ್ರ ಬದಲು 3B ಮೀಸಲಾತಿಯ ಪ್ರಮಾಣ ಇತ್ತಲ್ಲ ಅದನ್ನೇ ಹೆಚ್ಚಿಸ್ಬೋದಿತ್ತ ಅಂತ ಶ್ರೀಗಳೇ, ನಿಮ್ಮ ಅನುಭವದ ಮಾತು ಕೇಳ್ತಿದ್ದೀನಿ ನಾನು. ಇಲ್ಲ, ಈಗ ನೀವು ಅತ್ಯಂತ ಜಾಣರು, ಬಹಳ ಬುದ್ಧಿವಂತಿಕೆಯಿಂದ ನಮ್ಮಿಂದಾನೇ ಮಾತುಗಳನ್ನ ಹೇಳಿಸ್ಬೇಕು ಅಂತ ಇದ್ದೀರಾ. ಈಗ ನಾವು ಏನೇ ಹೇಳಿದ್ರು ಕೂಡ ಬಹಳ ಯೋಚನೆ ಮಾಡಿ ತಿಳ್ಕೊಂಡು ಹೇಳಬೇಕಾಗತ್ತೆ, ಯಾಕಂದ್ರೆ ನಾವು ಆಡುವಂತ ಮಾತು ಸಮಾಜದ ಮೇಲೆ ಸರ್ಕಾರದ ಮೇಲೆ ಅವು ಪ್ರಭಾವವನ್ನು ಬೀರೋದ್ರಿಂದ ಸ್ವಲ್ಪ ಇದನ್ನ ಸ್ವಲ್ಪ ಯೋಚನೆ ಮಾಡಿ ಹೇಳೋದ್ರಲ್ಲಿ ಒಳ್ಳೇದು ಅಂತ ನಮ್ಗೆ ಅನಿಸ್ತಾ ಇದೆ. ಓಕೆ ಓಕೆ, ಮತ್ತೆ ಈಗ ನಿಮಗೆ ಸ್ಪಷ್ಟನೆ ಅನ್ನೋದು ಯಾವ ವಿಷಯದಲ್ಲಿ ಬೇಕು ಅಂತ ಶ್ರೀಗಳೇ, ನಮ್ಮ ಮೂಲಕ ಹೇಳ್ಬೋದಾ ಅದನ್ನ ಅಂತ? ಸ್ಪಷ್ಟನೆ ಅನ್ನೋದು ನಿಮಗೆ ಯಾವ ಯಾವ ವಿಷಯದಲ್ಲಿ ಬೇಕು ನೋಡಿ. ಈಗ ನಮ್ಮ ಬೇಡಿಕೆ ಇತ್ತು 2A 2A ಎಲ್ಲ ಸವಲತ್ತುಗಳು ನಮಗೆ ಬೇಕಾಗಿತ್ತು, 2A ನಮ್ಮನ್ನ ಸೇರಿಸ್ಬೇಕು ಅಂತ. ಓಕೆ, 2A ಅನ್ನುವಂತ ಮನೆಯೊಳಗ ನಮ್ಮನ್ನ ಕರ್ಕೊಂಡು ಹೋಗಿ ಅಂತಿತ್ತು. ಅವರು ಅಲ್ಲಿಂದ ನಮ್ಮನ್ನ ಬೇರೆ ಕಡೆಗೆ 2D ಕರ್ಕೊಂಡು ಹೋಗಿದ್ದಾರೆ. ಆ 2D ಯಾವ ರೀತಿ ಸವಲತ್ತುಗಳಿದಾವೆ, ಎಷ್ಟು ಪರ್ಸೆಂಟೇಜ್ ಮೀಸಲಾತಿ ಇದೆ, ಇದು ಯಾವುದು ನಮ್ಗೆ ಸ್ಪಷ್ಟತೆ ಇಲ್ಲ. ಹಾಗಾಗಿ ಅವೆಲ್ಲವನ್ನ ತಿಳ್ಕೊಂಡು ಸ್ವಲ್ಪ ತಡ ಆದ್ರೂ ಚಿಂತೆ ಇಲ್ಲ, ಅದನ್ನ ಯೋಚನೆ ಮಾಡಿ ನಾವು ನಿಮಗೆ ಸ್ಪಷ್ಟವಾಗಿ ನಾಳೆ ತಿಳಿಸ್ತೇವೆ. ಆಯ್ತು, ಕಡೆಯದಾಗಿ ವಚನಾನಂದ ಶ್ರೀಗಳು ಕೇಳೋದು, ಸರ್ಕಾರಕ್ಕೆ ಧನ್ಯವಾದ ಈಗಲೇ ಅರ್ಪಿಸ್ತಿರೋ ಅಥವಾ ಇನ್ನೊಂದು ಸ್ವಲ್ಪ ಸಮಯ ಆಗ್ಲಿ ಅಂತಿರೋ?
ಈ ಸದ್ಯದಲ್ಲಿ ಏನನ್ನು ಹೇಳದಿರೋದೇ ಒಳ್ಳೇದು. ಸರಿ ಆಯ್ತು ಶ್ರೀಗಳೇ, ಒಳ್ಳೇದಾಗ್ಲಿ ಸಮುದಾಯಕ್ಕೂ ನಿಮಗೂ. ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ. ಇನ್ನು ಈಗ ನಾವು ಮಾತಾಡ್ತಿರುವಂಥ ಈ ಸಂದರ್ಭದಲ್ಲಿ ಬಸವಜಯ ಮೃತ್ಯುಂಜಯ ಶ್ರೀಗಳು ಜೆ ಸಿ ಮಾಧುಸ್ವಾಮಿ ಅವ್ರಿಗೆ ದೂರವಾಣಿ ಮೂಲಕ ಅಂದರೆ ಫೋನ್ ಮೂಲಕ ಅವರು ಮಾತನಾಡಿ ಇದು ಯಾವ ರೀತಿ ಆಗ್ತಿದೆ ಅನ್ನೋ ಒಂದಷ್ಟು ಪ್ರಶ್ನೆಗಳಿದೆಯಲ್ಲ, ಆ ಪ್ರಶ್ನೆಗಳನ್ನ ಅವ್ರು ಮುಂದಿಟ್ಟಿದ್ದಾರೆ. ಇದರ ಮಾಹಿತಿ ನಮಗೆ ಬರ್ತಿದೆ. ಜೆ ಸಿ ಮಾಧುಸ್ವಾಮಿ ಅವರು ಬಹುಶಃ ಆ ಕಡೆಯಿಂದ ಏನು ಹೇಳ್ತಿದ್ದಾರೆ ನಮಗೆ ಗೊತ್ತಿಲ್ಲ, ಬಟ್ ಈ ಸಂದರ್ಭದಲ್ಲಿ ನೀವು ನಿಮ್ಮ ಸ್ಕ್ರೀನ್ ಮೇಲೆ ಏನು ನೋಡ್ತಿದ್ದೀರಿ, ಇದು ಕೂಡಲ ಸಂಗಮದೇವ ಮಠದ ಬಸವಜಯ ಮೃತ್ಯುಂಜಯ ಶ್ರೀಗಳು ಜೆ ಸಿ ಮಾಧುಸ್ವಾಮಿ ಅವರು, ಕಾನೂನು ಸಚಿವರಾದ ಜೆ ಸಿ ಮಾಧುಸ್ವಾಮಿ ಅವ್ರ ಜೊತೆ ಮಾತನಾಡ್ತಿರುವಂಥ ದೃಶ್ಯಗಳು. ಈಗ ಒಂದು ಬ್ರೇಕ್ ಹೋಗಿ ಬರೋಣ, ಚರ್ಚೆ ಮುಂದುವರಿಯುತ್ತೆ, ನೋಡ್ತೀರಿ ನ್ಯೂಸ್ 18. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಬಸವಜಯ ಮೃತ್ಯುಂಜಯ ಶ್ರೀಗಳು. ಈ ಪಂಚಮಸಾಲಿ ಹೋರಾಟದ ಒಂದು ರೀತಿಯಲ್ಲಿ ನೇತೃತ್ವವನ್ನು ವಹಿಸಿದಂಥ ಪಂಚಮಸಾಲಿ ಶ್ರೀಗಳು. ನಮಸ್ಕಾರ ಬಸವಜಯ ಮೃತ್ಯುಂಜಯ ಶ್ರೀಗಳೇ. ಇವತ್ತಿನ ಈ ಒಂದು ನಿರ್ಧಾರ ನಿಮ್ಮಲ್ಲಿ ನೆಮ್ಮದಿ ಎಷ್ಟು, ಪ್ರಶ್ನೆ ಎಷ್ಟು ಸೃಷ್ಟಿಸಿದೆ ಅಂತ ಕೇಳ್ತಿದ್ದೀನಿ. ಅದೇ ಈಗ ನಮಗೆ ಏನಾಗಿದೆಯಪ್ಪ ಅಂತಂದ್ರೆ, ಈಗ ತಾನೇ ನಾನು ಕಾನೂನು ಸಚಿವರಾದಂತ ಮಾಧುಸ್ವಾಮಿ ಜೊತೆ ಮಾತಾಡಿದ್ವಿ. ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ್ರಿ ಎಲ್ಲ ಕೂಡಿ ಪ್ರತ್ಯೇಕ ಡಿ ಮತ್ತು ಸಿ ಅಂತ ಗ್ರೂಪ್ ಮಾಡಿದ್ದೀವಿ ಅಂತ ಹೇಳಿದರೆ, ಅದರಲ್ಲಿ ಪಂಚಮಸಾಲಿಗಳ ಮೀಸಲಾತಿ ಪ್ರಮಾಣ ಹೆಚ್ಚಳ ಎಷ್ಟಿದೆ ಅಂತ ಗೊತ್ತಿಲ್ಲ. ಒಟ್ಟಾರೆ ತಾತ್ವಿಕವಾಗಿ ಸಮಾಜಕ್ಕೆ ಮೀಸಲಾತಿನ ಕೊಡಲಿಕ್ಕೆ ನಾವು ಒಪ್ಕೊಂಡಿದ್ದೀವಿ ಸ್ವಾಮೀಜಿ ಅಂತ ಹೇಳಕತ್ತಾರೆ. ನಾವು ಪಂಚಮಸಾಲಿಗಳಿಗೆ ಮೀಸಲಾತಿ ಪ್ರಮಾಣ ಎಷ್ಟಿದೆ ಅಂತ ನಾನು ಕೇಳಿದರೆ ಇನ್ನೂ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಮತ್ತು ಈಗ ತಾನೇ ಸಚಿವ ಸಂಪುಟ ಸಭೆಯೇ ಮುಗಿದ್ರಿಂದ ಇವತ್ತಿನ ನಿರ್ಣಯದ ಪ್ರತಿ ನಮ್ಮ ಕೈ ಸಿಕ್ಕಿಲ್ಲ. ಅದು ಹಾಗಾಗಿ ನಾನು ಪ್ರತಿಕ್ರಿಯೆ ಏನು ಕೊಡಬೇಕಂತ ಗೊತ್ತಾಗ್ತಿಲ್ಲ. ಈಗ ತಾನೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ವಿಜಯನ್ ಕಾಶ್ಯಪ್ನವ್ರು ಬಂದರೆ, ಬಸವನ ಪಾಟಿ ಯತ್ನವ್ರು ಇನ್ನು ಕೆಲವೇ ನಿಮಿಷಗಳು ಬರ್ತಾ ಇದ್ದಾರೆ, ರಾಜ್ಯಸಭಾ ಸದಸ್ಯರು ಹಿರಣ್ಣ ಕಡಾಡಿಯವರು ಬರ್ತಾ ಇದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ಈಗಿರುವಂಥ ನಮ್ಮ ಸಮಾಜದ ಬೇಡಿಕೆ 2A ಇತ್ತು. ಈಗ ಸರ್ಕಾರ ಪ್ರತ್ಯೇಕವಾಗಿರ್ತಕ್ಕಂಥ ಗ್ರೂಪ್ ಕೊಡ್ತಿದೆ ಅಂದಮೇಲೆ ಆ ಗ್ರೂಪಲ್ಲಿ ನಮ್ಮ ಸಮಾಜಕ್ಕೆ ಎಷ್ಟು ಮೀಸಲಾತಿ ಪ್ರಮಾಣ ಎಷ್ಟಿದೆ ಅಂತೇಳಿ ನಮಗಿನ್ನು ಮಾಹಿತಿ ಗೊತ್ತಿಲ್ಲ. ಆ ಕಾರಣಕ್ಕೋಸ್ಕರವಾಗಿಯೇ ಆ ಒಂದು ಪ್ರತಿ ಬಂದ ಮೇಲೆ ಸ್ಪಷ್ಟವಾಗಿರ್ತಕ್ಕಂಥ ಪ್ರತಿಕ್ರಿಯೆಗಳನ್ನು ಮಾಧ್ಯಮದ ಮೂಲಕವಾಗಿ ನಾಡಿನ ಜನತೆಗೆ ಹೇಳಕ್ಕೆ ಇಚ್ಛಪಡ್ತೀನಿ. ಹಾಗಾಗಿ ಸಮಾಜ ಬಾಂಧವರು ಒಂದೇ ಸರಿ ನಾವು ಇಗ್ಗುವಂಥದ್ದು ಕುಗ್ಗುವಂಥದ್ದು ಹೋಗಬೇಡ. ಒಂದು ನಾವು ಕಾತರದಿಂದ ಕಾಯೋಣಂತೆ. ಏನದು ಇವತ್ತಿನ ಸಚಿವ ಸಂಪುಟದ ನಿರ್ಣಯದ ಪ್ರತಿ ಇನ್ನು ನನ್ನ ಕೈ ಅಧಿಕೃತ ಸಿಕ್ಕಿಲ್ಲ. ನಮ್ಮ ಜೊತೆ ನಮ್ಮ ಕಾನೂನು ತಜ್ಞರು ಎಲ್ಲರೂ ಕೂತ್ಕೊಂಡಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡ್ಕೊಂಡು ನಾನು ಮಾಧ್ಯಮದ ಮೂಲಕ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ. ರೈಟ್ ರೈಟ್, ಧನ್ಯವಾದ ಶ್ರೀಗಳೇ. ನಿರ್ಮಲಾನಂದನಾಥ ಶ್ರೀಗಳು ಕೂಡ ಇರುವಂಥದ್ದು, ಒಕ್ಕಲಿಗ ಸಮುದಾಯದ ಹಿರಿಯರು. ನಮಸ್ಕಾರ ನಿರ್ಮಲಾನಂದನಾಥ ಶ್ರೀಗಳೇ, ನಿಖಿಲ್ ಮಾತಾಡ್ತೀನಿ, ಸ್ವಾಗತ ನಿಮಗೆ. ನನ್ನ ಧ್ವನಿ ಕೇಳ್ತಿದ್ಯಾ? ನಮಸ್ತೆ ನಮಸ್ತೆ, ಚೆನ್ನಾಗಿದ್ದೀರಾ? ಆರಾಮಿದ್ದೀನಿ ಶ್ರೀಗಳೇ. ಇವತ್ತು ನೀವು ಎಷ್ಟು ನೆಮ್ಮದಿ ಇದ್ದೀರಿ, ಎಷ್ಟು ಖುಷಿ ಇದೆ, ಎಷ್ಟು ಖುಷಿ, ಎಷ್ಟು ಪ್ರಶ್ನೆಗಳು ಅಂತ ಕೇಳ್ತಿರೋ? ಇದು ಮೀಸಲಾತಿ ಹೇಳ್ತಾ ಇದೀರಲ್ಲ? ಹೌದು ಹೌದು. ಈಗ ತಾನೇ ಕ್ಯಾಬಿನೆಟ್ನ ಮೀಟಿಂಗ್ ಮುಗಿದಿರ್ಬೇಕಂತ ಅನ್ಸುತ್ತೆ. ಕೆಲವೊಂದು ವಿಚಾರಗಳು ಗೊತ್ತಾದದ್ದು 3A ಇದ್ದಂತ ನಮ್ಮ ಸಮುದಾಯದ ಮೀಸಲಾತಿ 2C ಶಿಫ್ಟ್ ಮಾಡಿದ್ರಂತ ಗೊತ್ತಾಯ್ತು. ಇನ್ನ ಉಳಿದ ಅದಕ್ಕಿಂತ ಹೆಚ್ಚಿನ ವಿವರಗಳು ಗೊತ್ತಿಲ್ಲ. ಅಲ್ಲೇನ್ ಚರ್ಚೆ ಆಗಿದೆ ಅಂತ ವಸ್ತುನಿಷ್ಠ ವಿವರಗಳನ್ನ ತೆಗೆದುಕೊಂಡು ಯಾವ ಸಂದರ್ಭದಲ್ಲಿ 2C ಶಿಫ್ಟ್ ಮಾಡಿದರೆ ಆಮೇಲೆ ಇನ್ನು ಬೇರೆ ಬೇರೆ ಏನ್ ಚರ್ಚೆ ಆಗಿದೆ ಅಂತ ನನಗೆ ಮಾಹಿತಿ ಇಲ್ಲ. ಆ ಮಾಹಿತಿಯ ಸಿಕ್ಕ ನಂತರದಲ್ಲಿ ವಿವರವಾಗಿ ನಾನು ಮಾತನಾಡ್ತೇನೆ. ಶ್ರೀಗಳೇ ನೀವೊಂದಷ್ಟು ಬೇಡಿಕೆ ಇಟ್ಟಿದ್ದೀರಿ. ನೀವು ಹೇಳಿದ್ರಿ 4-12% ಏರಿಸಿ, ಮತ್ತೆ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಿರುವಂತ BPL ಕಾರ್ಡ್ ಹೋಲ್ಡರ್ಗಳು ಯಾರ್ಯಾರಿದ್ದಾರೆ ಒಕ್ಕಲಿಗ ಸಮುದಾಯದವರು, ಅವರಿಗೆ ಎಕನಾಮಿಕ್ ವೀಕರ್ ಸೆಕ್ಷನ್ ಕೋಟಾ ಏನ್ ಬರುತ್ತೆ 10% ಕೇಂದ್ರ ಸರ್ಕಾರ ಈಗ ಚಾಲ್ತಿಗೆ ತಂದಿರುವಂಥದ್ದು, ಜಾರಿಗೆ ತಂದಿರುವಂಥದ್ದು, ಅದರಲ್ಲಿ ಅವ್ರಿಗೆ ಅವಕಾಶ ಕೊಡಿ ಅಂತ ನಾನು ನಿಮ್ಗೆ ಹೇಳ ಬಯಸ್ತೀನಿ ಸರ್. ಇವಾಗ ಎಕನಾಮಿಕ್ ವೀಕರ್ ಸೆಕ್ಷನ್ ಆರ್ ಆರ್ಥಿಕ ದುರ್ಬಲ ವರ್ಗದವರು ಕರ್ನಾಟಕದಲ್ಲಿ ಜನಸಂಖ್ಯೆ ಪ್ರಮಾಣದಲ್ಲಿ ನೋಡೋದಾದ್ರೆ 4% ಮಾತ್ರ ಇರುವಂಥದ್ದು. ಸೊ ನಾವು ಜನಸಂಖ್ಯೆಗೆ ಅನುಗುಣವಾದಂಥ ಮೀಸಲಾತಿ ಅನ್ನೋ ವ್ಯವಸ್ಥೆಯಲ್ಲಿ ನಾವು ನಂಬಿಕೆ ಇಟ್ಟು ಅದನ್ನ ಅಭ್ಯಾಸಕ್ಕೆ ನಾವು ತಂದ್ರೆ 6% ಆ ಎಕನಾಮಿಕ್ ವೀಕರ್ ಸೆಕ್ಷನ್ದು ಉಳಿತು. ಆ 6% ನ ಉಳಿಸಿ ಈಗ ನೀವ್ ಏನ್ ಬೇಡಿಕೆ ಇಟ್ಟಿದ್ದೀರಿ ಅದರ ಪೂರೈಕೆಯಲ್ಲಿ ಅದನ್ನ ಬಳಸ್ಕೋಬಹುದಾ ಅಂತ ಪ್ರಶ್ನೆ. ಖಂಡಿತ ಆಗ್ಬಹುದು, ಬಟ್ ಅದರ ಮಾಹಿತಿನ ತೆಗೆದುಕೊಂಡು ಅದನ್ನ ಸರಿಯಾದ ರೀತಿಯಲ್ಲಿ ನಾನು ಚರ್ಚೆ ಮಾಡ್ತೇನೆ. ಶ್ರೀಗಳೇ ಕಡೆ ಪ್ರಶ್ನೆ ಒಂದು ಕೇಳ್ಬಿಡ್ತೀನಿ. ಕೇಂದ್ರದ ಒಂದು ಪಟ್ಟಿ ಇರುತ್ತೆ, ಸೆಂಟ್ರಲ್ OBC ಲಿಸ್ಟ್, ಅದರಲ್ಲಿ ಒಕ್ಕಲಿಗರು ಇಲ್ಲ ಅನ್ನೋದು ಒಂದು ಅಸಮಾಧಾನ ಇದೆ ಸಮುದಾಯದಲ್ಲಿ.
ಅದ್ರ ಬಗ್ಗೆ ಏನಾದರೂ ಒಂದು ಮಾತಾಗುತ್ತಾ, ಅದ್ರ ಮೂಲಕ ಒಂದಷ್ಟು ಅನುಕೂಲ ಕೂಡ ಮಾಡ್ಕೊಡ್ಬೋದಾ ಅಂತ ಸಮುದಾಯದವ್ರಿಗೆ? ಇಲ್ಲಿ ನಮ್ಮ ಒಕ್ಕಲಿಗ ಸಮುದಾಯದಲ್ಲಿ ಕೇಂದ್ರ ಸರ್ ಕೇಂದ್ರ ಓಬಿಸಿನಲ್ಲಿ ನಮ್ಮ ಕುಂಚುಟಿಗ ಒಕ್ಕಲಿಗ ಸಮುದಾಯದ್ದು ಕಾಲದಲ್ಲಿ ಬಿಟ್ಟು ಹೋಗಿದೆ ಅದು. ಓಕೆ, ಅದನ್ನ ಸೇರ್ಪಡೆ ಆಗ್ಬೇಕು ಅಂತಕ್ಕಂತಹದ್ದು ನಮ್ಮ ಒಂದು ಬೇಡಿಕೆ ಏನಿದೆ. ಬಹಳ ಕಾಲದಿಂದ ಅದು ಆಗಿಲ್ಲ. ಈಗಲೂ ಕೂಡ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ. ಕೇಂದ್ರ ಸರ್ಕಾರದಲ್ಲಿ ಅದು ಆಗ್ಬೇಕು ಅಂತಂದ್ರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅದನ್ನ ಅಂಗೀಕರಿಸಿ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅಪ್ರೂವ್ ಮಾಡಿ ಅದನ್ನ ಅಲ್ಲಿ ಕಳಿಸ್ಕೊಂಡಿದ್ವಿ. ಪಕ್ಷ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಕೂಡ ಅದನ್ನ ಚರ್ಚೆ ಮಾಡಿದಾರ ಅದನ್ನ ಇದ್ ಮಾಡಿದ್ರು ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ತೋಣ ಇವರು ತೆಗೆದುಕೊಂಡು ಮಾತನಾಡ್ತೇನೆ ಅಂತ ತಮ್ಗೆ ಹೇಳಿದೆ. ಐ ಡೋಂಟ್ ಹ್ಯಾವ್ ಎನಿ ಡೀಟೇಲ್ಸ್ ಆಫ್ ದ ಕ್ಯಾಬಿನೆಟ್ ಪ್ರೊಸೀಡ್. ಥ್ಯಾಂಕ್ ಯು ಶ್ರೀಗಳೇ, ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ. ಸ್ಪೀಕ್ ಟು ಯು. ಇಷ್ಟೆಲ್ಲ ಗೊಂದಲಗಳು ಪ್ರಶ್ನೆಗಳ ನಡುವೆ ಮಹೇಶ್ ತೆಂಗಿನಕಾಯಿ ಅವರೇ, ಬಹಳ ಕಷ್ಟಕರ ಇದೆ ಪರಿಸ್ಥಿತಿ, ಮತ್ತೆ ಪರಿಹಾರ ಕೂಡ ಏನು ತುಂಬಾ ದೂರ ಕಾಣ್ತಿಲ್ಲ ಅಂತ. ಈಗಾಗಲೇ ನಾನು ಹೇಳಿದೆ, ಕರ್ನಾಟಕದಲ್ಲಿ ಬರೀ 5 ಸಮುದಾಯಗಳು, ಜಸ್ಟ್ 5, ಬ್ರಾಹ್ಮಿಣ್, ಜೈನ್, ನಗರ್ತ, ಮೊದಲಿಯಾರ್, ಮತ್ತೊಂದು ಸಮುದಾಯ ಮಾತ್ರ ಆರ್ಯವೈಶ್ಯ. ಈ 5 ಸಮುದಾಯಗಳು ಮಾತ್ರ EWS ಗೆ ಕ್ವಾಲಿಫೈ ಆಗುವಂಥದ್ದು. ಇನ್ ಟೋಟಲ್ ಪಾಪ್ಯುಲೇಷನ್ ಇರೋದು ಅರೌಂಡ್ 4%, 5% ಅಂತಾನೆ ಇಡೀರಿ. ಇನ್ನು EWS ಅಲ್ಲಿ ಜನಸಂಖ್ಯೆಗೆ ಅನುಗುಣವಾದಂಥ ಮೀಸಲಾತಿ ಅನ್ನೋದಾದರೆ ಯು ವಿಲ್ ಹ್ಯಾವ್ ಟು ಸ್ಪೆಂಡ್ ಓನ್ಲಿ 5% ದೇ. ಇನ್ನು ಉಳಿದು 5% ಇದೆ. ಅಂದರೆ ಪರಿಹಾರ ಸರ್ಕಾರಕ್ಕೆ ತುಂಬ ಕಷ್ಟಕರ ಅಂತ ಏನು ಅನ್ನಿಸ್ತಿಲ್ಲ. ಬೇಡಿಕೆನ ಪೂರೈಸುವಂಥ ಸಾಧ್ಯತೆ ಸಮುದಾಯದವ್ರಿಗಂತೂ ಕಾಣ್ತಿದೆ, ನಿಮಗೂ ಕಾಣ್ತಿದೆಯಾ ಅಂತ ಕೇಳ್ತಿದ್ದೀನಿ. ನೋಡಿ ನಿಖಿಲ್ ಅವರು, ಈಗಾಗಲೇ ಇವತ್ತು ಸರ್ಕಾರ ಒಂದೇ ಹೆಜ್ಜೆನೆ ಇಟ್ಟಿದೆ ಇವತ್ತು ಮೀಸಲಾತಿಗೆ ಸಂಬಂಧಪಟ್ಟಂಗೆ, ಅದೇ ವಿಶೇಷವಾಗಿ ಪಂಚಮಸಾಲಿ ಲಿಂಗಾಯಿತ ಮತ್ತು ಒಕ್ಕಲಿಗರಿಗೆ ಸಮುದಾಯಕ್ಕೆ ಸಂಬಂಧಪಟ್ಟಾಗೆ ಏನು ಆಗಬೇಕಾಯಿತು ಅನ್ನೋಂಥ ಕಲ್ಪನೆ ಇತ್ತು, ಅದನ್ನು ಈ ಹಂತದಲ್ಲಿ ಮೊದಲೇ ಹೆಜ್ಜೆನ ನಾವು ಇಟ್ಟಿದ್ದೇವೆ. ಇವತ್ತು ಈಗಾಗಲೇ ಬೇರೆ ಬೇರೆ ಕ್ಯಾಟಗರಿಗಳನ್ನು ಮಾಡುವ ಮುಖಾಂತರ 3B ಇಂದ 2D ಗೆ 3A ಇಂದ 2C ಗೆ ಮಾಡುವಂಥದ್ದಾಗಿದೆ. ಘೋಷಣೆಗಳನ್ನು ಕೂಡ ಮಾಡಿದ್ದಾರೆ. ಮುಂದಿನ ಹಂತದಲ್ಲಿ, ಮುಂದಿನ ದಿನಗಳಲ್ಲಿ ಈಗ ಮಧ್ಯಂತರ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಯಾವುದು ನಮ್ಮದು ಬ್ಯಾಕ್ವರ್ಡ್ ಕಮಿಷನ್ನ ಕೊಟ್ಟಿರ್ತಕ್ಕಂಥದ್ದು ಮಧ್ಯಂತರ ಆದೇಶದ ಮೇಲೆ ಈ ಎಲ್ಲ ಪ್ರೊಸೆಸ್ಗಳನ್ನು ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ, ಮುಂಬರ್ತಕ್ಕಂಥ ದಿನದಲ್ಲಿ ಎಲ್ಲ ವರ್ಗಗಳಿಗೂ ಕೂಡ ಸಮಾನವಾದಂಥ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕಲ್ಪನೆಯನ್ನು ಸರ್ಕಾರ ಏನು ಹೊಂದಿತ್ತು ಅದನ್ನು ಮಾಡ್ತಕ್ಕಂಥ ಯಶಸ್ವಿ ಆಗುತ್ತೆ. ಎಲ್ಲ ವರ್ಗಗಳಿಗೆ, ಯಾವುದೇ ಒಂದು ವರ್ಗಕ್ಕೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಸರ್ಕಾರ ಚಿಂತನೆಯನ್ನು ಮಾಡಿ ಎಲ್ಲ ವರ್ಗಕ್ಕೂ ಸಮಾಧಾನ ಮಾಡತಕ್ಕಂಥ ಕೆಲಸ ಮಾಡುತ್ತೆ. ಎಲ್ಲ ವರ್ಗಕ್ಕೂ ಸಮಾಧಾನ ಮಾಡಬೇಕು, ಸಾಮಾಜಿಕ ನ್ಯಾಯ ಆಗಬೇಕು. ಅದರ ವ್ಯಾಖ್ಯಾನ ಭಾಳ ಸ್ಪಷ್ಟ ಇದೆ. ಒಬ್ಬರ ಹತ್ರ ಕಿತ್ಕೊಂಡು ಇನ್ನೊಬ್ರು ಕೊಡೋದು, ಒಬ್ಬರು ವಂಚನೆಯನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಇನ್ನೊಬ್ಬರ ವಂಚನೆಯನ್ನು ಉಲ್ಲೇಖಿಸೋದು ತಪ್ಪಾಗ್ತದೆ. ಇಲ್ಲ, ಯು ಆರ್ ಆಲ್ರೆಡಿ ಅವೇರ್ ಸರ್, ಈ 3B ಅನ್ನೋ ಕ್ಯಾಟಗರಿನಲ್ಲಿ 6 ಸಮುದಾಯಗಳಿದ್ದಾವೆ, 3A ಅನ್ನೋ ಕ್ಯಾಟಗರಿನಲ್ಲಿ 3 ಸಮುದಾಯಗಳಿದ್ದಾವೆ. ಈ ಒಕ್ಕಲಿಗರನ್ನ ಬಿಟ್ಟು 4% ಏನಿದೆ 3A ನಲ್ಲಿ, 2.5% ಒಕ್ಕಲಿಗರಿಗೆ, ಇನ್ನು ಉಳಿದಿದ್ದು ಬೇರೆ ಸಮುದಾಯದವ್ರಿಗೂ ಹೋಗ್ತದೆ. ಈಗ ನೀವು 3A 3B ಸಂಪೂರ್ಣವಾಗಿ ಅದನ್ನು ನಿರ್ನಾಮ ಮಾಡಿಬಿಟ್ರೆ, ಈ ಜೈನು ಮತ್ತು ಮುಸ್ಲಿಮು ಇವರೆಲ್ಲ ಸಣ್ಣ ಸಣ್ಣ ಸಮುದಾಯದವರು, ಮತ್ತು ಅದರಲ್ಲೂ ಕೆಲವರು ಮೀಸಲಾತಿಗೆ ಒಳಪಟ್ಟಂಥವ್ರು, ಅವ್ರ ಕತೆ ಏನು? ನೋಡಿ ನಿಖಿಲ್ ಅವ್ರು, ನಾನು ಈಗಾಗಲೇ ಹೇಳಿದೆ, ಇಷ್ಟು ಇಮಿಡಿಯೇಟಾಗಿ ನಾವು ಎಲ್ಲವನ್ನೂ ರಿಯಾಕ್ಟ್ ಮಾಡೋದು ಕೂಡ ತಪ್ಪು ಅನಿಸ್ಬೋದು. ನಾನು ಈ ಸಂದರ್ಭದಲ್ಲಿ ಸರ್ಕಾರ ಇವತ್ತು ಕ್ಯಾಬಿನೆಟ್ ಡಿಸಿಷನ್ ಮಾಡುವ ಮುಖಾಂತರ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ. ಮುಂದೆ ನಾನು ಆಗಲೇ ಹೇಳಿದೆ, ಸಾಮಾಜಿಕ ನ್ಯಾಯ ಅನುಕರಣದಲ್ಲಿ ಯಾವುದೇ ವರ್ಗಕ್ಕೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮೀಸಲಾತಿಯನ್ನು ಜಾರಿಗೊಳಿಸುವಂಥ ವಿಶ್ವಾಸ ನನಗಿದೆ. ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಿದ್ದೇವೆ. ಮಹೇಶ್ ತೆಂಗಿನಕಾಯಿ ಅವರೇ, ನಿಮ್ಮ ಸಮಯಕ್ಕಾಗಿ, ನಿಮ್ಮ ಸಹನೆಗಾಗಿ ವಿಶೇಷವಾಗಿ ಧನ್ಯವಾದ ಸರ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಈಗ ಒಂದು ಬ್ರೇಕ್ ಹೋಗಿ ಬರೋಣ. ಮತ್ತೊಮ್ಮೆ ಒಂದು ಮಹತ್ವದ ಘೋಷಣೆ ಏನಾಗಿದೆ ಸರ್ಕಾರದಿಂದ ಇವತ್ತು, ರಾಜ್ಯ ಸರ್ಕಾರದಿಂದ, ಅದರ ರೀಕ್ಯಾಪನ್ನು ಮಾಡೋಣ. ಜೆ ಸಿ ಮಾಧುಸ್ವಾಮಿ ಅವರ ಮಾತನ್ನ ಕೇಳೋಣ. ಯಾವ ರೀತಿ 3A ಇಂದ 2C ಗೆ, 3B ಇಂದ 2D ಗೆ, 2C ಮತ್ತು 2D ಟೂ ಮಚ್ ಆಗೋಗುತ್ತಾ, ಯಾವ ರೀತಿ ಆಗುತ್ತೆ ಪ್ರತ್ಯೇಕ ಪ್ರವರ್ಗದ ಒಂದು ಸೃಷ್ಟಿ, ಇದಕ್ಕೆ ಮೀಸಲಾತಿಯ ಪ್ರಮಾಣ, ಅದಕ್ಕೆ ನಿರ್ಧಾರಕ್ಕೆ ಆಧಾರ ಏನೇನು ಆಗ್ಬೋದು, ಮತ್ತೊಮ್ಮೆ ನೋಡೋಣ ಬ್ರೇಕ್ ನಂತರ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಸರ್ಕಾರದ ಮೇಲೆ ಇದ್ದಂಥ ಒಂದು ಒತ್ತಡ ಭಾಳ ಸೂಕ್ಷ್ಮ ವಿಚಾರ. 2 ಪ್ರಬಲ ಸಮುದಾಯ, ಚುನಾವಣೆಯ ವರ್ಷ, ಮತದಾನ, ಮತದಾರನ ಮನಸ್ಥಿತಿಯ ಮೇಲೆ, ಮತದಾನದ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರುವಂಥ ಈ ವಿಷಯಗಳು ಭಾಳ ಸೂಕ್ಷ್ಮ. ಮೀಸಲಾತಿ ಅಂದರೆ ಈ ದೇಶದಲ್ಲಿ ಕೆಲವರು ಬೇಕು ಅಂದರೆ ಕೆಲವರು ಬೇಡ ಅಂತಾರೆ, ಕೆಲವರು ಸಮಾನತೆ ಮತ್ತು ಅರ್ಹತೆ ನಡುವೆ ಚರ್ಚೆ ನಡೆಸ್ತಾರೆ. ಆದರೆ ಐತಿಹಾಸಿಕವಾಗಿ ವಂಚಿತ ವರ್ಗಗಳು ಯಾವ್ದಾವುದಿದ್ದಾವೆ ಅವು ಎಲ್ಲದಕ್ಕೂ ಸಮಾನತೆಯನ್ನು ಸ್ಥಾಪಿಸ್ಕೊಳ್ಳೋದಕ್ಕೆ, ತಮ್ಮ ಜೀವನವನ್ನು ಮುಖ್ಯವಾಹಿನಿಗೆ ತಂದು ಸಾಧಕರಾಗಿ ಬೆಳೆಯೋದಕ್ಕೆ ಒಂದು
ಸಂವಿಧಾನ ಕೊಟ್ಟಂತ ಒಂದು ಫೇರ್ ಆಪರ್ಚುನಿಟಿ ಮೀಸಲಾತಿ. ಇದರ ಒಂದು ಬೇಡಿಕೆ ಇಟ್ಟಾಗ ಯಾವುದೇ ಒಂದು ಸರ್ಕಾರಕ್ಕಾದರೂ ಒಂದು ರೀತಿಯಲ್ಲಿ ಅದು ತಳಮಳ ತರಿಸುವಂತ ಒಂದು ಪರಿಸ್ಥಿತಿ. ಈ ಪರಿಸ್ಥಿತಿಯನ್ನ ಎಷ್ಟು ಸಮಂಜಸವಾಗಿ ಸಮರ್ಥವಾಗಿ ನಿಭಾಯಿಸಿದ್ದೆ ಇವತ್ತು ಕರ್ನಾಟಕ ಸರ್ಕಾರ ಅನ್ನೋ ಪ್ರಶ್ನೆ ಇವತ್ತಿಗೂ ನಮ್ಮ ಮುಂದೆ ಉಳಿದಿದೆ. ಇವನ್ ಆಫ್ಟರ್ ದ ಘೋಷಣೆ ಏನಂತ ಆಯ್ತು ಘೋಷಣೆ ಅಂದ್ರೆ, 3A ಮತ್ತೆ 3B ಅನ್ನೋ ಎರಡು ಪ್ರವರ್ಗಗಳಿದ್ವು. 3A ನಲ್ಲಿ ಒಂದಷ್ಟು ಸಮುದಾಯ, 3B ನಲ್ಲಿ ಒಂದಷ್ಟು ಸಮುದಾಯ. ಆದ್ರೆ ಆ ಎರಡೂ ಪ್ರವರ್ಗಗಳಲ್ಲಿ ಪ್ರಾಬಲ್ಯ ಅಂತ ಇದ್ದಿದ್ದು ಈ ಪಂಚಮಸಾಲಿ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದವ್ರದ್ದು. ಆ ಎರಡೂ ಸಮುದಾಯಗಳು ಸರ್ಕಾರದ ಮುಂದೆ ಬೇಡಿಕೆಯನ್ನ ಇಟ್ಟಿದ್ರು, ನೋಡ್ರಪ್ಪ ನಮಗ್ ನೀವು ಕೊಟ್ಟಿರೋದು ಸಾಲೋದಿಲ್ಲ, ನಮ್ಮ ಜನಸಂಖ್ಯೆ ನೋಡಿ, ಆ ಜನಸಂಖ್ಯೆಯಲ್ಲಿ ಹಿಂದುಳಿದ ವರ್ಗ ಯಾವ ಪ್ರಮಾಣದಲ್ಲಿ ಇದ್ದಾರೆ ಅಂತ ನೋಡಿ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತೆ ಔದ್ಯೋಗಿಕವಾಗಿ ವಂಚಿತರಾಗಿದ್ದೀವಿ ನಾವು. ಆರ್ಥಿಕವಾಗಿ ಅನ್ನೋದು ಮಾನದಂಡ ಅಲ್ಲ, ಅಟ್ಲೀಸ್ಟ್ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ನಾವು ಹಿಂದುಳಿದಿದ್ದೀವಿ ಅನ್ನೋ ಮಾನದಂಡವನ್ನು ಆಧರಿಸಿ ನೀವು ನಮ್ಮ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಿಸೋದಲ್ಲದೆ ನಾವಿದ್ದಂಥ ಪ್ರವರ್ಗದಿಂದ ನಮ್ಮನ್ನು ಮತ್ತೊಂದು ಪ್ರವರ್ಗಕ್ಕೆ ಸೇರಿಸಿ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಸರ್ಕಾರಕ್ಕೆ ಇದು ಕಷ್ಟಕರವಾದ ಕೆಲಸ. ಯಾಕೆ 2A ಅನ್ನೋ ಕ್ಯಾಟಗರಿನಲ್ಲಿ ಅತ್ಯಂತ ಹಿಂದುಳಿದ ವರ್ಗದವರು ಇರೋ ಅಂಥ ಒಂದು ಕ್ಯಾಟಗರಿ. ಆ 2A ಅನ್ನೋ ಕ್ಯಾಟಗರಿನಲ್ಲಿ ಒಟ್ಟು 102 ಉಪಜಾತಿಗಳಿದ್ದಾವೆ, ಜಾತಿಗಳಿದ್ದಾವೆ. ಇನ್ನು ಜನಸಂಖ್ಯೆಯಲ್ಲಿ ತಮ್ಮದೇ ಆದ ಒಂದು ಮೇಲುಗೈಯನ್ನು ಸಾಧಿಸುವಂಥ ಸಾಮರ್ಥ್ಯ ಇರುವಂಥ ಈ ಸಮುದಾಯ ಪಂಚಮಸಾಲಿ. 70 ಲಕ್ಷಕ್ಕೂ ಹೆಚ್ಚು ಜನ ಇರುವಂಥ ಈ ಒಂದು ಸಮುದಾಯ, ಅದರಲ್ಲಿ ಶೇಕಡಾವಾರು ನಾವು ನೋಡೋದಾದರೆ ಲೆಟ್ಸ್ ಎ ಅಬೌಟ್ 30% ಆಫ್ ದ ಪಾಪ್ಯುಲೇಷನ್ ಅವರಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿದ್ದಾರೆ, ಆದಾಯ ತೆರಿಗೆಯನ್ನು ಕಟ್ತಾರೆ, ಒಳ್ಳೊಳ್ಳೆ ಕೆಲಸಗಳಲ್ಲಿದ್ದಾರೆ, ಅವರಿಗೆ ಮೀಸಲಾತಿಯ ಅವಶ್ಯಕತೆ ಇಲ್ಲ. ಅಲ್ಲಿಗೆ ಕೇವಲ 20 ಲಕ್ಷ ಜನ ಮಾತ್ರ ಆ ಮೀಸಲಾತಿ ಬೇಡಿಕೆಯ ವ್ಯಾಪ್ತಿಯಿಂದ ಹೊರಗೋದ್ರು. ಇನ್ನೂ ಅರ್ಹರಿರುವಂಥ 50 ಲಕ್ಷಕ್ಕೂ ಹೆಚ್ಚು ಜನ ಇರ್ತಾರೆ, ಅವ್ರನ್ನೆಲ್ಲ ತೊಗೊಂಡು ಬಂದು ಈ 102 ಜಾತಿಗಳಿರುವಂಥ 2A ಪ್ರವರ್ಗದಲ್ಲಿ ಸೇರಿಸ್ಬಿಟ್ರೆ ಒಬ್ಬರಿಂದ ಕಿತ್ಕೊಂಡು ಇನ್ನೊಬ್ರು ಕೊಟ್ಟಂಗೆ ಆಗಲಿಲ್ವಾ? ಸಾಮಾಜಿಕ ನ್ಯಾಯದ ವ್ಯಾಖ್ಯಾನನೇ ಒಂದು ರೀತಿಯಲ್ಲಿ ಬದಲಾಗಲಿಲ್ವಾ? ಈ ರೀತಿಯ 16 ಪ್ರಶ್ನೆಗಳಿದ್ವು. ಸರ್ಕಾರ ಇದನ್ನು ಹೇಗೆ ನಿಭಾಯಿಸುತ್ತೆ? ಒಬ್ಬರಿಗೆ ನೋವುಂಟು ಮಾಡ್ದೇ ಮತ್ತೊಬ್ಬರ ಜೀವನದಲ್ಲಿ ನಿರಾಳವನ್ನು ಹೇಗೆ ತರೋದು? ಈ ರೀತಿಯ ಪ್ರಶ್ನೆಗಳು ಕಾಡ್ತಿದ್ದಂಥ ಸಂದರ್ಭದಲ್ಲಿ ಕಳೆದ ವಾರ ಎಕ್ಸಾಕ್ಟ್ಲಿ ಒಂದು ವಾರದ ಹಿಂದೆ ಮುಖ್ಯಮಂತ್ರಿಗಳು ಒಂದು ಆಶ್ವಾಸನೆಯನ್ನು ಕೊಟ್ಟಿರ್ತಾರೆ. ಅವತ್ತು ಬಹಳ ಸ್ಪಷ್ಟವಾಗಿ ಹೇಳಿರ್ತಾರೆ, 29 ತಾರೀಕು ನಾವು ಇದ್ರ ಬಗ್ಗೆ ನಿರ್ಧಾರ ಮಾಡ್ತೀವಿ. ಇವತ್ತು ಸಂಜೆ ನಡೀತು ಸಂಪುಟ ಸಭೆ. ಆ ಸಂಪುಟ ಸಭೆಯಲ್ಲಿ ನಡೆದಂಥ ಒಂದು ಚರ್ಚೆ, ಆ ಚರ್ಚೆಯ ನಂತರದ ನಿರ್ಧಾರ. ನಿರ್ಧಾರದಲ್ಲಿ ಏನಾಯಿತು, ಇದರಲ್ಲೂ ಚಾಣಾಕ್ಷತನದ ಒಂದು ನಡೆ. ಒಕ್ಕಲಿಗ ಸಮುದಾಯದವರ ಬೇಡಿಕೆಯೂ ಇದೆ, ಲಿಂಗಾಯತ ಸಮುದಾಯದ ಬೇಡಿಕೆಯೂ ಇದೆ. ಒಬ್ರು ಕೊಟ್ಟು ಇನ್ನೊಬ್ರು ಕೊಡಲಿಲ್ಲ ಅಂದರೆ ಒಂದು ರೀತಿಯಲ್ಲಿ ತಪ್ಪಾಗ್ಬೋದು, ಅನ್ಯಾಯ ಆಗ್ಬೋದು. ಮಹತ್ವ ಮತ್ತು ಪ್ರಮುಖವಾಗಿ ಚುನಾವಣೆಯ ಒಂದು ಪ್ರಕ್ರಿಯೆ ಏನಿದೆ ಅದರ ಮೇಲೆ ಪ್ರಭಾವ ಬೀರ್ಬೋದು, BJP ವಿರುದ್ಧ ಆಗ್ಬೋದು ಅದು. ಇದನ್ನೆಲ್ಲ ತಿಳಿದಂಥ ಸರ್ಕಾರ ಇವತ್ತು ಎರಡೂ ಸಮುದಾಯಗಳಿಗೆ ಒಂದು ರೀತಿಯಲ್ಲಿ ನಿರಾಳ ತರುವಂಥ ನಿರ್ಧಾರವನ್ನು ಮಾಡಿದೆ. ಆದರೂ ಈ ನಿರಾಳದ ಹಿಂದೆ ಸಾಕಷ್ಟು ಪ್ರಶ್ನೆಗಳಿದೆ, ಹಾಗಾಗಿ ಇದು ಸಂಪೂರ್ಣ ನಿರಾಳ ಅಲ್ಲ. ಆದಂಥ ನಿರ್ಧಾರ ಏನು? JC ಮಾಧುಸ್ವಾಮಿಯವರು ಸಂಪುಟ ಸಭೆಯ ನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ, ಕೇಳೋಣ. 2D ಅದನ್ನು ಫೈನಲೈಸ್ ಮಾಡಿ ಅಲ್ಲಿ ಏನು ನಮಗೆ ಉಳಿಯುತ್ತೆ, 10% ಅವ್ರಿಗೇನಾದ್ರು ಅಡಕ್ವೇಟ್ ರಿಸರ್ವೇಷನ್ ಕೊಟ್ಟು ಸೇವ್ ಆಗೋದನ್ನು ಈ ಕಡೆ ಪುಷ್ ಮಾಡ್ಕೋಬೇಕು. 3C ಮತ್ತು 3D ಪುಷ್ ಮಾಡ್ಕೊಂಡು, ಅದೇ 2C 2D ಪುಷ್ ಮಾಡಿಕೊಂಡು ಅಲ್ಲಿ ರಿಸರ್ವೇಷನನ್ನು ಅಗೈನ್ ಅಡಿಕ್ವೇಟಾಗಿ ರೈಸ್ ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿದ್ವಿ. ಅಲ್ಲಿ ರಿಸರ್ವೇಷನ್ ಎಷ್ಟು ರೈಸ್ ಮಾಡಿದ್ರು 2C 2D ಈಗ ಏನು ಪೊಲಿಟಿಕಲ್ ರಿಸರ್ವೇಷನ್ ಇದೆ ಅದು ಮೀರೋಂಗಿಲ್ಲ ಅವರು. ಎಜುಕೇಷನ್ ಅಂಡ್ ಎಂಪ್ಲಾಯ್ಮೆಂಟಿಗೆ ಮಾತ್ರ, ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟಿಗೆ ಮಾತ್ರ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಹಾಗಾಗಿ 2A ಕೊಟ್ಬಿಟ್ಟಿದ್ದಿದ್ರೆ ಇವರನ್ನ ರಾಜಕೀಯ ಪ್ರಾತಿನಿಧ್ಯದಿಂದ ಅಥವಾ ಆ ರಾಜಕೀಯ ಮೀಸಲಾತಿ ಏನಿದೆ ಅದರಿಂದ ಹೊರಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಸಂವಿಧಾನ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಹಾಗಾಗಿ ಮತ್ತೊಂದು ಪ್ರವರ್ಗವನ್ನೇ ಸೃಷ್ಟಿ ಮಾಡಿದ್ದಾರೆ. ಇದರ ಮಾನ್ಯತೆ ಏನು? ಲೀಗಲಿ ಮತ್ತು ಕಾನ್ಸ್ಟಿಟ್ಯೂಷ್ನಲಿ, ಕಾನೂನಾತ್ಮಕವಾಗಿ ಸಾಂವಿಧಾನಿಕವಾಗಿ ಇದ್ರ ಮುಂದಿರುವಂಥ ಸವಾಲುಗಳೇನು? ಹಿರಿಯ ವಕೀಲರು ಸಂವಿಧಾನ ಅನ್ನೋ ವಿಷಯದಲ್ಲಿ ತಮ್ಮದೇ ಆದ ತಜ್ಞತೆ ಮತ್ತು ಅನುಭವವನ್ನು ಹೊಂದಿರುವಂಥ ಅಶೋಕ್ ಹಾರ್ನಳ್ಳಿ ಅವರು ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ, ಸ್ವಾಗತ. ಸರ್ ನಿಖಿಲ್ ಮಾತಾಡ್ತೀನಿ. ನಮಸ್ಕಾರ ಸರ್. ಇಲ್ಲಿ 2C 2D ಅಂತ ಸೆಪರೇಟ್ ಕ್ರಿಯೇಟ್ ಮಾಡಿದ್ರು ಸರ್. ನನ್ನ ಪ್ರಶ್ನೆ ಇರೋದು 3A ಮತ್ತು 3B ಸಂಪೂರ್ಣವಾಗಿ ನಿಲ್ಲಿಸ್ಬಿಡ್ತಾರಂತೆ. ಅಲ್ಲಿ ಜೈನರು ಇದ್ದಾರೆ, ಮುಸ್ಲಿಮರು ಇದ್ದಾರೆ, ಇನ್ನೊಬ್ರು ಇದ್ದಾರೆ, ಮತ್ತೊಬ್ರು ಇದ್ದಾರೆ, ಅವ್ರ ಕತೆ ಏನು? ಮೊದಲನೇ ಪ್ರಶ್ನೆ ಸರ್. ಅಂದ್ರೆ ಈಗ ಇವರು ಯಾವ ರೀತಿ ರೀಕ್ಲಾಸಿಫಿಕೇಶನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಗೌರ್ಮೆಂಟ್ ಆರ್ಡರ್ ನೋಡ್ದಲೆ ಗೊತ್ತಾಗೋದಿಲ್ಲ. ಬಟ್ ಈ ಮೇಲ್ನೋಟಕ್ಕೆ ಏನನ್ಸುತ್ತೆ,
ಈ ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನ ಕೊಟ್ರೆ ಈಗ ನಿಮ್ದು ಟೋಟಲ್ ಪರ್ಸೆಂಟೇಜ್ ಆಫ್ ರಿಸರ್ವೇಶನ್ ಎಲ್ಲಿಗೆ ಮುಟ್ಟುತ್ತೆ? ಈಗಾಗಲೇ 56% ಆಗಿದೆ ರೈಟ್ ಮೀಸಲಾತಿನ. ಯಾರಿಗೆ ಮೀಸಲಾತಿ ಇಲ್ವೋ ಅವ್ರಿಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅನ್ನೋ ಒಂದು ಕ್ಯಾಟಗರಿನ ಒಂದು ಮಾಡಿದ್ದಾರೆ, ಅದನ್ನು ಸಹ ಇಲ್ಲಿ ತನಕ ಜಾರಿಗೆ ಕೊಟ್ಟಿಲ್ಲ. ಈಗ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅನ್ನೋದನ್ನೇ ಜಾರಿಗೆ ತಂದಿಲ್ಲ ಸಂವಿಧಾನದಲ್ಲಿ ಇದ್ರೂ ಸಹ. ಈಗ ಇವರಿಗೆ ಮತ್ತೆ ಮೀಸಲಾತಿಯನ್ನ ಕೊಟ್ರೆ ಹಿಂದುಳಿದ ವರ್ಗದಲ್ಲಿ ಇವರೇ ಸೇರ್ಕೊಂಡಾಗ ಆಗುತ್ತೆ. ಅಂದ್ರೆ ಈಗಾಗಲೇ ನಿಮ್ದು ಈಗ ಮೀಸಲಾತಿ ಶೆಡ್ಯೂಲ್ ಟ್ರೈಬ್ ಶೆಡ್ಯೂಲ್ ಕಾಸ್ಟ್ ನವರು ಜಾಸ್ತಿ ಮಾಡಿರೋದ್ರಿಂದ ಈಗ 56% ಆಗಿದೆ. ಮತ್ತು ಈ ಪಂಚಮಸಾಲಿಯವ್ರಿಗೆ ಮತ್ತು ನೀವು ಮೀಸಲಾತಿ ಕೊಡ್ತಾ ಹೋದ್ರೆ ಈ ಮೀಸಲಾತಿಯ ಒಂದು ಡಿಮಾಂಡ್ ಏನಿದೆ ಇದಕ್ಕೆ ಕೊನೆನೇ ಇಲ್ಲ. ಈಗ ಒಕ್ಕಲಿಗರು ಸಹ ನಮ್ಮ ಇದಕ್ಕೆ ತಕ್ಕಾಗಿ ಮೀಸಲಾತಿ ಕೊಡಬೇಕು ಅಂತ ಡಿಮಾಂಡ್ ಇಟ್ಟಿದ್ದಾರೆ. ಇದರಿಂದ ನಿಜವಾಗಿ ಯಾರು ಮೀಸಲಾತಿಗೆ ಅರ್ಹರಿದಾರೋ ಅವ್ರಿಗೆ ಅನ್ಯಾಯ ಆಗುತ್ತೆ ಅನ್ನೋದು ನನ್ನ ಭಾವನೆ. ಇದು ನಿಜವಾಗಿ ಈ ರೀತಿಯಾಗಿ ಕೇಳಿದವ್ರಿಗೆಲ್ಲ ಮೀಸಲಾತಿ ಕೊಟ್ಕೊಂಡು ಹೋಗೋದ್ರಿಂದ ನಿಜವಾದ ಯಾರು ಮೀಸಲಾತಿಗೆ ಅರ್ಹರಿದ್ದಾರೆ ಹಿಂದುಳಿದವರು ದಲಿತರು ಇಂಥವ್ರಿಗೆ ಅನ್ಯಾಯ ಆಗುತ್ತೆ ಅನ್ನೋದು ಒಂದು ಭಾಗ. ಇನ್ನೊಂದು ಏನು ಅಂತ ಹೇಳಿದ್ರೆ ನೀವು ಈ ಒಂದು ಅರ್ಹತೆ ಆಧಾರದ ಮೇಲೆ ಕೊಡ್ತಕ್ಕಂತ ಭಾಗನೂ ಕಮ್ಮಿ ಆದಾಗ ಆಗುತ್ತೆ. ಇದು ಸಂವಿಧಾನ ವಿರೋಧಿ ಆಗುತ್ತೆ. ಇದು ನನ್ನ ಪ್ರಕಾರ ಕಾನೂನು ಪ್ರಕಾರ ಯಾರು ಪ್ರಶ್ನೆ ಮಾಡಿದ್ರೆ ಕೋರ್ಟ್ನಲ್ಲಿ ನಿಲ್ಲೋದಿಲ್ಲ ಅನ್ನೋದು ನನ್ನ ಭಾವನೆ. ಅಶೋಕ್ ಸರ್ ವೆರಿ ಕ್ವಿಕ್ಲಿ, ನೀವು EWS ಹೇಳಿದ್ರಿ ಆರ್ಥಿಕ ದುರ್ಬಲ ವರ್ಗದವರಿಗೆ ಕೇಂದ್ರ ಸರ್ಕಾರನೇ ಅನುಷ್ಠಾನಕ್ಕೆ ತಂತು, ರಾಜ್ಯ ಇನ್ನೂ ತಂದಿಲ್ಲ, ಸಂವಿಧಾನದಲ್ಲಿ ಅವಕಾಶ ಇದೆ, 10%ನಲ್ಲಿ ಸೇರ್ಸೇ ಇಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ ಇನ್ ಟೋಟಲ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕ್ವಾಲಿಫೈ ಆಗುವಂತಹ ಕಮ್ಯುನಿಟಿಗಳು ಇರೋದೇ 4-5, ಇನ್ ಟೋಟಲ್ ಅದರ ಜನಸಂಖ್ಯೆಯ ಪ್ರಮಾಣ ಇರೋದೇ ಶೇಕಡ 5%. ಸೊ 10% ಯಾಕೆ ಬೇಕು? ಅಲ್ಲ 5% ರಿಸರ್ವೇಷನ್ ಕೊಡಿ, 5% ಉಳಿತು, 5%ನ ಇಲ್ಲೇ ಸೇರಿಸಿ ಅಂತ ಹೇಳ್ತಾರೆ. ಅಂದ್ರೆ ಹಾಗಾಗೋದಿಲ್ಲ. ಈ 10% ಇದರಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಯಾರಿದಾರೋ ಅವ್ರಿಗೆ 10% ಮೀಸಲಾತಿ ತಗೊಂಡ್ರೆ ಉಂಟು, ತಗೊಳ್ದೇ ಇದ್ರೆ ಜನರಲ್ ಕ್ಯಾಟಗರಿಗೆ ಹೋಗುತ್ತೆ. ಅದು ಯಾರು ಇಲ್ಲ ಅಂದ್ರೆ ಆ ರಿಸರ್ವೇಷನ್ ಅದ್ಬಾರ್ದಲ್ಲ ಜನರಲ್ ಕ್ಯಾಟಗರಿಗೆ ಹೋಗುತ್ತೆ. ಅದನ್ನ ರಿಸರ್ವೇಷನ್ ಕೊಡ್ಲೇಬೇಕು ಅನ್ನೋದೇನಿಲ್ಲ. ಈಗ ಆರ್ಥಿಕವಾಗಿ ಅವಕಾಶ ಇದೆ, ಕೊಡ್ಲೇಬೇಕು ಅಂತ ಏನಿಲ್ಲ. ಯಾರು ಇಲ್ಲ ಅಂದ್ರೆ ಜನರಲ್ ಕ್ಯಾಟಗರಿಗೆ ಹೋಗುತ್ತೆ. ಇದರಲ್ಲಿ ಅರ್ಹತೆ ಉಳ್ಳೋರು ಎಷ್ಟು ಜನ ಇದ್ದಾರೆ ಏನು ಅನ್ನೋದು ನೀವು ಜಾರಿಗೆ ತಂದ್ರೆ ತಾನೇ ಗೊತ್ತಾಗೋದು. ಜಾರಿಗೆ ತಂದಿಲ್ವಲ್ಲ ಇವರು, ಆದ ಕಾರಣ ಅದಕ್ಕೂ ಇದಕ್ಕೂ ಲಿಂಕ್ ಮಾಡೋದಕ್ಕೆ ಆಗೋದಿಲ್ಲ. ಇದರಲ್ಲಿ ಇದು 10% ಸಪರೇಟ್ ಕ್ಯಾಟಗರಿ ಅಂತ ಸುಪ್ರೀಂ ಕೋರ್ಟ್ನವರು ಅಪ್ಹೋಲ್ಡ್ ಮಾಡಿದ್ದಾರೆ. ಇಟ್ ಇಸ್ ಇನ್ ದ ನೇಚರ್ ಆಫ್ ಅನ್ ಅಫರ್ಮೇಟಿವ್ ಆಕ್ಷನ್ ಇನ್ಸೆಂಟಿವ್ ಅನ್ನೋ ರೀತಿಯಲ್ಲಿ. ಅಂದ್ರೆ ಜನರಲ್ ಕ್ಯಾಟಗರಿಯವರಿಗೆ ಈ ಆರ್ಥಿಕವಾಗಿ ಯಾರು ಅಷ್ಟು ವೀಕ್ ಇದಾರೋ ಅವ್ರಿಗೆ ಕೊಡೋದು ಒಂದು ಇನ್ಸೆಂಟಿವ್ ತರ. ಅದರಿಂದ ಮೀಸಲಾತಿಲಿದ್ದ ಕ್ಯಾಟಗರಿಗೆ ಏನ್ ಕಮ್ಮಿ ಆಗೋಲ್ಲ. ಈಗ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಮೀಸಲಾತಿ ಈಗ ನಿಜವಾಗಿ ಯಾರಿಗೆ ಮೀಸಲಾತಿ ಇದೆಯೋ ಅವ್ರಿಗೆ ಕೊಡೋದು ಸಹ ಅವರು ವಂಚಿತರಾಗ್ತಾರೆ. ಯಾಕೆಂದ್ರೆ 50% ಮೇಲೆ ಕೊಡ್ಕೊಡುದು ಅಂದ್ರೆ ಹಿಂದುಳಿದ ವರ್ಗ ಕಮ್ಮಿ ಆಗತ್ತಲ್ಲ. SC ST ಜಾಸ್ತಿ ಮಾಡಿದ್ರಿ, SC ST ಜಾಸ್ತಿ ಮಾಡಿದ ತಕ್ಷಣ ಹಿಂದುಳಿದ ವರ್ಗದವ್ರಿಗೆ ಕಮ್ಮಿ ಆಗ್ಲೇಬೇಕು. ಆ ದೃಷ್ಟಿಲಿ ಹಿಂದುಳಿದ ವರ್ಗದವರಿಗೆ ಇದರಿಂದ ತೊಂದರೆ ಆಗುತ್ತೆ ಅನ್ನೋದೇ ನನ್ನ ಭಾವನೆ. ಒಂದು ಜನರಲ್ ಕ್ಯಾಟಗರಿಯವರಿಗೆ ಅರ್ಹತೆ ಮೇಲೆ ಇರತಕ್ಕಂತ ಬರ್ತಕ್ಕಂತ ಜನಗಳಿಗೆ ಒಂದು ಹೊಡೆತ, ಇನ್ನೊಂದು ಹಿಂದುಳಿದ ವರ್ಗದವ್ರಿಗೂ ಸಹ ಇದರಿಂದ ತೊಂದರೆ ಆಗುತ್ತೆ. ರೈಟ್ ಅಲ್ಲ, ಒಬ್ಬರಿಂದ ಕಿತ್ಕೊಂಡು ಇನ್ನೊಬ್ರು ಕೊಡೋದು ಸಾಮಾಜಿಕ ನ್ಯಾಯ ಅನ್ನೋದು ಹೇಗೆ ಅನ್ನೋದು ನಿಮ್ಮ ಪ್ರಶ್ನೆ ಏನಿದೆ ಅದಕ್ಕೆ ಸಂಪೂರ್ಣ ಒಪ್ಪಿಗೆ. ಅಶೋಕ್ ಸರ್, ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ. ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಇದು ಸರ್ಕಾರ ಒಂದು ರೀತಿಯಲ್ಲಿ ತೂಗುಗತ್ತಿ ಏನಿತ್ತು ಅದನ್ನ ತೂಗೋದನ್ನ ನಿಲ್ಲಿಸಿದೆ, ಬಟ್ ಆ ಕತ್ತಿ ಇನ್ನೂ ಅಲ್ಲೇ ಇದೆ. ಇದರಿಂದ ಬಚಾವ್ ಆಗಬೇಕು ಅಂದರೆ ಸ್ಪಷ್ಟನೇ ಬೇಕು, ನಿರ್ದಿಷ್ಟವಾದ ಒಂದಷ್ಟು ಮಾಹಿತಿ ಬೇಕು. ಯಾವ ಪ್ರವರ್ಗಕ್ಕೆ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಶೇಕಡಾವಾರು ನೋಡೋದಾದರೆ ಎಷ್ಟು ಮೀಸಲಾತಿ ಸಿಗುತ್ತೆ, ಇದನ್ನು ನೀವು ಹೇಗೆ ಕೊಡ್ತೀರಿ, ಯಾವ ಪ್ರವರ್ಗದಿಂದ ತೆಗೆದು ಇಲ್ಲಿ ಕೊಡ್ತೀರಿ, ಅಲ್ಲಿದ್ದಂಥ ಬೇರೆ ಸಮುದಾಯದವ್ರನ್ನ ಏನು ಮಾಡ್ತೀರಿ, ಪ್ರಶ್ನೆಗಳ ಒಂದು ಸರಮಾಲೆಯೇ ಇದೆ. ಉತ್ತರ ಮಾತ್ರ ಸದ್ಯಕ್ಕೆ ಸರ್ಕಾರದಿಂದ ಬರಲಿಲ್ಲ, ಬಹುಶಃ ಮುಂಬರೋ ದಿನಗಳಲ್ಲಿ ಬರುತ್ತೆ. ಸಂಶಯಗಳಿಗೆ ಕೊನೆಯಾಗಿ ಬಹುಶಃ ಸರ್ಕಾರಕ್ಕೂ ಮತ್ತು ಈ ಸಮುದಾಯಗಳು ಯಾರ್ಯಾರು ಬೇಡಿಕೆಯನ್ನು ಇಟ್ಟಿದ್ದೀರಿ ಎಲ್ರಿಗೂ ಒಂದು ರೀತಿಯಲ್ಲಿ ನಿರಾಳ ಸಿಗುತ್ತೆ, ಅದು ಸಾಧ್ಯನಾ ಅನ್ನೋ ಪ್ರಶ್ನೆ ಜೊತೆಗೆ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನೋಡ್ತೀರಿ News 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.